ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ಬಿಸ್ನೆಸ್ ಬಗ್ಗೆ ಮಾತಾಡಿದೆ ಅಲ್ವಾ ಬಿಸ್ನೆಸ್ ಅಲ್ವಾ ಯಾವ ರೀತಿ ಪ್ರತಿ ಲಗ್ನದವರಿಗೆ ಕೂಡ ಯಾವ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಬಿಸ್ನೆಸ್ ಚೆನ್ನಾಗಿ ನಡಿಬೋದು ಇದರ ಬಗ್ಗೆ ಮಾತಾಡಿದೆ ಮಕರ ಕುಂಭ ಮೀನಾ ಲಗ್ನ ಮತ್ತು ರಾಶಿ ಬಾಕಿ ಇದೆ ಅದರ ಬಗ್ಗೆ ಖಂಡಿತ ಮಾತಾಡಿದೇನೆ ಅದಕ್ಕಿಂತಲೂ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಬಂದ ಮೇಡತು ನಾನು ಬಿಸ್ನೆಸ್ ಬಗ್ಗೆ ಮಾತಾಡಿದ್ದೆ ಬಿಸ್ನೆಸ್ಗೆ ಸಂಬಂಧಪಟ್ಟ ವಿಶೇಷ ರೀತಿಯಲ್ಲಿ ನೋಡಿ ಬಿಸ್ನೆಸ್ಗೆ ಸಂಬಂಧಪಟ್ಟಿದೆ ಪ್ಲಾನೆಟ್ ಇರೋದು ಬುಧ ಓಕೆನಾ ಬುಧನಲ್ಲಿಯೇ ಎಲ್ಲ ಲೆಕ್ಕಾಚಾರಗಳು ಬುಧನಲ್ಲಿಯೇ ಎಲ್ಲ ಬಿಸ್ನೆಸ್ ಇರುವಂಥದ್ದು ಬೇರೆ ಯಾವುದೇ ಪ್ಲಾನೆಟ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತಲ್ಲ ಈಗ ಹಣಕಾಸಿಗೆ ಇಮೋಷನ್ಸ್ಗೆ ಗ್ರೋತ್ಗೆ ರೆಸ್ಪಾನ್ಸಿಬಿಲಿಟಿಗೆ ಅಲ್ವಾ ಎಫರ್ಟ್ ಹಾಕಲಿಕ್ಕೆ ಅಲ್ವಾ ಅಥವಾ ಅದರ ಒಳ ಹೂರಾಣಗಳನ್ನ ತಿಳಿಸಿಕೊಡಲಿಕ್ಕೆ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಪ್ಲಾನೆಟ್ಸ್ ಇದೆ ಬಟ್ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಅತಿ ಮುಖ್ಯವಾಗಿ ಕೆಲಸ ಮಾಡೋದು ಬುಧ ಮಹಾತ್ರ ಓಕೆನಾ ಹಾಗಾದರೆ ನಿಮ್ಮ ಜಾತಕದಲ್ಲಿ ಬುಧ ಮಹಾರಾಜ ಬಹಳಷ್ಟು ಇಂಪಾರ್ಟೆನ್ಸನ್ನು ಪಡೀತಾನೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬುಧನಲ್ಲಿನೇ ಎಲ್ಲ ಮಾತುಕತೆಗಳು ಬುಧನಲ್ಲಿನೇ ಎಲ್ಲ ಲೆಕ್ಕಾಚಾರಗಳು ಬುಧನಲ್ಲಿನೇ ಬುದ್ಧಿ ಆತ ಬುದ್ಧಿಯ ಕಾರಕ ಗ್ರಹ ಬುದ್ಧಿ ಅಲ್ಲಿರ್ತದೆ ನಿಮ್ಮ ಬುದ್ಧಿ ಏನುಂಟು ಅಲ್ಲಿ ಬುಧ ಎಲ್ಲಿರ್ತಾನೋ ಅಲ್ಲಿ ನಿಮ್ಮ ಮಾತುಕತೆ ಇರ್ತದೆ ಅಲ್ವಾ ಬುಧ ಇರ್ತಾನೋ ಅಲ್ಲಿ ವ್ಯಾಪಾರೀಕರಣ ಇರ್ತದೆ ಅಲ್ಲಿ ವ್ಯಾಪಾರ ಇರ್ತದೆ ನಿಮ್ಮದು ನಿಮ್ಮ ಜಾ ಬುಧ ಅಲ್ಲಿ ವ್ಯಾಪಾರ ಅಂತೂ ಇದ್ದೇ ಇರ್ತದೆ ರೈಟ್ ತಾನೆ ಓಕೆ ಸೊ ಇಲ್ಲಿ ಏನಾಗುತ್ತೆ ವಿಶೇಷ ರೀತಿ ನೋಡಿ ಅಲ್ಲಿ ಬುಧನ ಕಾಂಬಿನೇಷನನ್ನು ಭಾಳ ಚೆನ್ನಾಗಿ ನೋಡಿಕೊಳ್ಳಿ ಜಾತಕದಲ್ಲಿ ಬುಧ ಯಾರ ಜೊತೆಗೆ ಸೇರಿಕೊಂಡಿದ್ದಾನೆ ಇದು ಬಹಳ ಬಹಳ ಪ್ರಾಮುಖ್ಯವಾಗಿ ಕೆಲಸ ಮಾಡುತ್ತೆ ಯಾವತ್ತಿದ್ರೂ ಕೂಡ ಬುಧನನ್ನು ಸೂರ್ಯನ ಜೊತೆ ಸೇರಿಕೊಂಡಾಗ ಒಳ್ಳೆ ಲಕ್ಷಣ ಅಂತ ಕರಿತೇವೆ ಬುಧಾದಿತ್ಯ ಯೋಗ ಯಾಕಂದ್ರೆ ಅವನಿಗೆ ಬುದ್ಧಿಯೇ ಅವನ ಬುದ್ಧಿಗೆ ಸೂರ್ಯನ ಒಂದು ಎನರ್ಜಿ ಅನ್ನೋದು ಆ್ಯಡ್ ಆಯ್ತು ಈಗ ಅಥವಾ ಬುದ್ಧಿ ಪ್ರಖರವಾಗಿ ಬೆಳೆಯಬಹುದು ಅಂತ ಅಲ್ಲಿ ಏನು ಹೇಳಿರ್ತಾರೆ ಬುಧಾದಿತ್ಯ ಯೋಗ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ವಿಚಾರ ಇದೇ ರೀತಿ ಬುಧ ಬಂದು ಗುರು ಜೊತೆಗೆ ಸೇರಿಕೊಂಡ ಅಥವಾ ಮೇ ಬಿ ಅದು ಸದ್ಬುದ್ಧಿಯನ್ನು ಕೊಡುವಂಥದ್ದು ಒಳ್ಳೆ ಬುದ್ಧಿಯನ್ನು ಕೊಡುವಂಥದ್ದು ಗ್ರೋತ್ ಕೊಡುವಂಥದ್ದು ಆ ಯೋಗವನ್ನು ಅದು ಮೇ ಬಿ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಅದೇ ಬುಧ ಕುಜನ್ ಜೊತೆಗೆ ಬಂದ್ಬಿಟ್ಟ ಬುಧ ಕುಜನ್ ಜೊತೆಗೆ ಸುಳ್ಳು ಸುಳ್ಳೇ ಮಾತಾಡೋದು ಅಲ್ವಾ ಯಾರನ್ನು ಯಾಮಾರಿಸಲಿಕ್ಕೆ ನೋಡೋದು ಅಲ್ವಾ ಯಾವುದ್ರಲ್ಲಿ ಕೂಡ ಯಾವುದ್ರಲ್ಲಿ ಕೂಡ ಒಂದು ಏನು ಒಂದು ಸ್ಥಿರತೆ ಅಂತ ಇರುವುದಿಲ್ಲ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡೋದು ಇಷ್ಟೇ ಹಣ ಬರಬೇಕನ್ನೋ ರೀತಿಯನ್ನು ಇಟ್ಕೊಂಡು ಕೆಲಸ ಮಾಡೋದು ಸುಳ್ಳು ಹೆಚ್ಚಾಗಿ ಸುಳ್ಳನ್ನು ಬೆರೆಸಿ ಮಾತಾಡುದು ಬುಧ ಮತ್ತು ಕುಜನ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಲ್ಲ ಓಕೆನಾ ಬುಧ ಮತ್ತೆ ಕುಜ ಈ ರೀತಿಯಾಗಿ ಬುಧ ಮತ್ತು ಶುಕ್ರ ಬಂದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಇರ್ತದೆ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತೀರಾ ವ್ಯಾವಹಾರಿಕ ರೀತಿಯಲ್ಲಿ ಮಾತಾಡ್ತೀರಾ ಇದೆಲ್ಲ ಒಂದು ಕಾಂಬಿನೇಷನ್ ಇರುವಂಥ ಅದಕ್ಕೇನೆ ಬಿಸ್ನೆಸ್ ಮಾಡಬೇಕಾದ್ರೆ ನಿಮ್ಮ ಜಾತಕದ ಬುಧ ಬುಧನ ಪೊಸಿಷನ್ ಏನುಂಟು ಆತನ ಕಾಂಬಿನೇಷನ್ ಯಾರ ಜೊತೆಗೆ ಉಂಟು ಆತನ ರಾಶಿಗಳು ಎಲ್ಲೆಲ್ಲ ಫಾಲ್ ಆಗಿದೆ ಇದನ್ನೆಲ್ಲ ನೋಡ್ಕೊಂಡು ಡಿಶನ್ ತಗೊಳ್ಬೇಕಾಗುತ್ತೆ ಬಿಸ್ನೆಸ್ ನಡೀತದ ಅಥವಾ ಇಲ್ವಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ಬಿಸ್ನೆಸ್ ನಡೆಯುವ ಸಾಧ್ಯತೆ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಯಾರಿಗೆ ತುಂಬಾನೇ ಮಾತಾಡಲಿಕ್ಕೆ ಬರುತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಯಾರಿಗೂ ನೋವನ್ನು ಉಂಟು ಮಾಡದಂತೆ ಮಾತಾಡ್ತಾರೆ ಆನಂತರ ಪ್ರತಿಯೊಂದರಲ್ಲಿ ಕೂಡ ಲಾಭ ಬರಬೇಕಂತ ಆಸೆ ಪಡ್ತಾರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರಿಗೆ ಲಾಭನೇ ಬರಬೇಕು ಅಲ್ವಾ ಲಾಭ ಬರದೇ ಅವರು ಇರುವುದೇ ಇಲ್ಲ ಎಲ್ಲದರಲ್ಲೂ ಲೆಕ್ಕಾಚಾರಣೆ ಹಾಕುವವರು ಯಾರೆಲ್ಲ ಇರ್ತಾರೆ ಅವರೆಲ್ಲ ಅತ್ಯುತ್ತಮ ರೀತಿಯಲ್ಲಿ ಬಿಸ್ನೆಸ್ಸನ್ನು ಅನ್ನು ಮಾಡಬಲ್ಲರು ಅಂತಲೇ ಇಂಡಿಕೇಶನ್ ಇದೆ ಅವ್ರಿಗೆ ಬಿಸ್ನೆಸ್ ಹೋಗಿ ಬರುತ್ತೆ ಅವ್ರು ಮಾಡ್ಬೋದು ಪರವಾಗಿಲ್ಲ ಇನ್ನು ಕೆಲವರಿಗೆ ಬುಧ ಅಫ್ಲಿಕ್ಷನ್ ಅಲ್ಲಿ ಹೊರಟೋದಾಗ ಏನಾಗುತ್ತೆ ನೋಡಿ ಹಣಕಾಸು ಬರುವ ಯೋಗ ಇರ್ಬೋದು ಅಲ್ವಾ ಹಣಕಾಸು ಬರುವ ಯೋಗ ಇರುತ್ತೆ ಅನಂತರ ಅವ್ರಿಗೆ ಬಿಸ್ನೆಸ್ ಡೆವಲಪ್ ಆಗುವಂಥ ಯೋಗ ಇರುತ್ತೆ ಬಟ್ ಖುದ್ದು ಖುದ್ದು ಕೂತ್ಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಬೇರೆ ಜನರನ್ನು ಇಟ್ಟು ಮಾಡಬೇಕಾದೀತು ಅದು ವಿಷಯ ಬೇರೆ ಓಕೆನಾ ಬಟ್ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಬುಧ ಮಹಾರಾಜ ಅಂದಾಗನೇ ನಿಮಗೆ ವಿಶೇಷ ರೀತಿಯಲ್ಲಿ ಆತ ಬಿಸ್ನೆಸ್ನ ರಿಲೇಟೆಡ್ ಕೆಲಸ ಮಾಡುವಂತವನು ವಿಶೇಷವಾಗಿರುವಂತಹ ಆನಂತರ ಕಮ್ಯುನಿಕೇಷನನ್ನು ಇಟ್ಕೊಳ್ಬೇಕಾಗಿದೆ ಬಿಸ್ನೆಸ್ ಮಾಡಿ ಇಲ್ಲಾಂದರೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿಯೇ ಆಗುತ್ತಲ್ವ ಸಮಸ್ಯೆಗಳ ಆಗರವನ್ನು ಹೊತ್ತು ತಿರುಗಿ ತಿರುಗಲೇಬೇಕಲ್ವಾ ತುಂಬ ಸುಲಭ ಖಂಡಿತ ಅದಕ್ಕೆ ನಾನು ಬಿಸ್ನೆಸ್ ಮಾಡ್ತೇನೆ ನಾನ್ ನಾ ಹಾಗೆಲ್ಲ ಜಾತಕವನ್ನು ನೋಡ್ಕೊಳ್ಳಿ ಜಾತಕದಲ್ಲಿ ಬುಧನ ಪೊಸಿಷನ್ ಏನು ಆ ರೀತಿಯಾಗಿ ನೀವು ಬಿಸ್ನೆಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಉಂಟು ಯಾಕಂದರೆ ಅಲ್ಲಿ ಏನಾಗುತ್ತೆ ಬುಧ ಎಲ್ಲ ರೀತಿ ಲೆಕ್ಕ ನೋಡಿ ಬುಧ ಏನು ಮಾಡ್ತಾನೆ ಬುಧ ಲಾಭ ಇಲ್ಲದೆ ಕೆಲಸ ಮಾಡಲ್ಲ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬುಧನಿಗೆ ಲಾಭ ಬೇಕಷ್ಟೇ ಬುಧನಿಂದ ಏನಾದರೂ ನೀವು ಕೆಲಸ ಮಾಡಿದಾಗ ಇದನ್ನು ನಾನು ಇವನಿಗೆ ಕೊಡ್ತಾ ಇದ್ದೀನಿ ಅಲ್ಲಿಂದ ಏನು ಲಾಭ ಬರುತ್ತೆ ಇದನ್ನು ನೋಡ್ಕೊಳ್ಳುವಂಥದ್ದು ಬುಧ ಓಕೆ ಅದೇ ಗುರು ಹಾಗಲ್ಲ ಗುರು ಕೊಟ್ಟರೆ ಕೊಟ್ಟಾಯಿತು ಅದು ಹೋಯ್ತು ಈಗ ಓಕೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು ಬುಧನಿಗೆ ಪಡೆದುಕೊಂಡು ಮಾತ್ರ ಗೊತ್ತು ರೈಟ್ ತಾನೆ ಗುರುವಿಗೆ ತೆಗೆದುಕೊಂಡು ಗೊತ್ತಿಲ್ಲ ಬುಧನಿಗೆ ಕೊಟ್ಟು ಗೊತ್ತಿಲ್ಲ ಓಕೆನಾ ಬುಧ ಯಾರಿಗೂ ಕೂಡ ದಾನ ಮಾಡೋದು ಧರ್ಮ ಮಾಡೋದು ತೀರಾ ಕಡಿಮೆ ಆಗೋದಿಲ್ಲ ಆತನ ಹತ್ರ ಓಕೆನಾ ಅದಕ್ಕೇ ಬುಧ ಹನ್ನೆರಡನೇ ಮನೆಯಲ್ಲಿ ನೀ ಚೆನ್ನಾಗಿ ಬಿಡ್ತಾನೆ ದಾನ ಧರ್ಮ ಮಾಡೋದಂದರೆ ಅವನಿಗಂತೂ ಆಗಲ್ಲ ಯಾಕೆಂದರೆ ಜೀಪ್ಣಗ್ರಹ ಸತ ಜಿಪ್ಣತನ ಅವನು ಹೊಂದಿರ್ತಾನೆ ಜಿಪ್ಣತನ ಅವನಲ್ಲಿ ಇರ್ತದೆ ಅವನ್ನೆಲ್ಲವನ್ನು ಒಟ್ಟು ಮಾಡಲಿಕ್ಕೆ ನೋಡಿದ್ವಿ ಈ ಪರಿ ಅದಕ್ಕೋಸ್ಕರ ನಾನು ಲಗ್ನದ ಬಗ್ಗೆ ಎಷ್ಟೇ ಮಾಹಿತಿಯನ್ನು ಕೊಟ್ಟರು ಕೂಡ ನಿಮ್ಮ ಜಾತಲಿ ಬುಧನೇ ಚೆನ್ನಾಗಿಲ್ಲ ನಿಮ್ಮ ಬಿಹೇವಿಯರೇ ಚೆನ್ನಾಗಿಲ್ಲ ಸುಳ್ಸುಳ್ಳೆ ಮಾತಾಡ್ತೀರಾ ಆನಂತರ ಯಾರಿಗೂ ಉಪದ್ರ ಕೊಡ್ತಾ ಇರ್ತೀರ ಯಾ ಯಾರ ಜೊತೆ ಕೂಡ ನೀವೊಂದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಹೋಗ್ಲಿಕ್ಕೆ ನೀವು ಇಷ್ಟಾನೇ ಪಡಲ್ಲ ಯಾರಿಗೂ ಇಷ್ಟು ಇಷ್ಟ ಆಗುವ ರೀತಿಯಲ್ಲಿ ನೀವು ಮಾತಾಡೋದು ಕೂಡ ಇಲ್ಲ ಅಂದರೆ ನಿಮಗೆ ಬಿಸ್ನೆಸ್ ಆಗಿ ಬರುವುದಿಲ್ಲ ಅಂತಲೇ ಅರ್ಥ ಅದು ವ್ಯರ್ಥ ಪ್ರಯತ್ನ ಮಾಡಲಿಕ್ಕೆ ಅಂತೂ ಖಂಡಿತ ಹೋಗಬಾರ್ದು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಗುರುವೇಳೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸೋಮಶೇಖರ್ ಅಂತ ಬೆಂಗಳೂರಿಂದ ಸರಿ ಸೋಮಶೇಖರ್ ಅವರು ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ನನ್ನ ಬಗ್ಗೆ ತಿಳ್ಕೊ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ದಿನಾಂಕ ಇಪ್ಪತ್ತ್ ಮೂರು ಹ್ಞೂ ಏಪ್ರಿಲ್ ಹ್ಞೂ ನೈನ್ಟೀನ್ ಸೆವೆಂಟಿ ನೈನ್ ಓಕೆ ಬೆಳಗ್ಗೆ ಐದು ಐದು ನಲ್ವತ್ತಾ ಹುಟ್ಟಿದಲ್ಲಿ ಸರ್ ತಾವು ಸರ್ ಹುಟ್ಟಿದಲ್ಲಿ ತಾವು ಬೆಂಗ್ಳೂರು ಬೆಂಗಳೂರಲ್ಲಿ ಓಕೆ ನಿಮ್ಮ ಜಾತಕ ಒಂದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕನ ಸರ್ ಹೌದು ಓಕೆ ಸೋಮಶೇಖರ್ ಅಂತಲೇ ನಿಮ್ಮನ್ನು ಕರೀತಾರೆ ಸರ್ ಹೌದು ನಾನು ನಿಮ್ಗೆ ಎಂತಂತ ಹೇಳುದು ಸರ್ ನೀವು ಎಲ್ಲ ಎಲ್ಲ ವಿಚಾರದಲ್ಲಿ ಪ್ರಾಬ್ಲಮ್ನೇ ಅನುಭವಿಸ್ಕೊಂಡೇ ಇರ್ತೀರಂತ ಇಂಡಿಕೇಶನ್ ಅಲ್ವ ಸರ್ ನಿಮಗೆ ಎಲ್ಲಿ ಕೂಡ ಸಕ್ಸಸ್ ಅಂತ ಹಿಸ್ಟೋರಿ ಕೂಡ ಬಂದೇ ಇಲ್ಲ ಅಂತ ಇಂಡಿಕೇಶನ್ ಉಂಟಲ್ಲ ಸರ್ ಓದಾಡ್ತಾನೆ ಇರ್ತೀರಲ್ವ ಸರ್ ನೀವು ನಿಮಗೆ ಎಜುಕೇಶನ್ಗೂ ಡಿಸ್ಟರ್ಬೆನ್ಸ್ ಕೆಲಸಕ್ಕೆ ಡಿಸ್ಟರ್ಬೆನ್ಸ್ ಮ್ಯಾರಿಡ್ ಲೈಫ್ಗೆ ಡಿಸ್ಟರ್ಬೆನ್ಸ್ ಆರೋಗ್ಯಕ್ಕೆ ಡಿಸ್ಟರ್ಬೆನ್ಸ್ ಏನುಂಟು ಏನಿಲ್ಲ ಯಾವುದು ಕೂಡ ಸುಸೂತ್ರವಾಗಿ ನಡೆಯುವುದೇ ಇಲ್ಲಲ್ವ ಎಲ್ಲ ಅರ್ಧ ರೈಟಾ ಸೊ ಏನು ಮಾಡೋಣ ಈಗ ಆ ಸೋಮಶೇಖರ್ ಅವರೇ ಒಂದು ಮಾತು ಅಂತ ಹೇಳ್ತೀನಿ ನಿಮಗೆ ಆ ಜಾತಕದಲ್ಲಿ ಏನಾಗುತ್ತೆ ರಾಹು ಮತ್ತು ಶನಿಯ ಕಾಂಬಿನೇಷನ್ ಈ ಜಾತಕ ಮತ್ತು ಚಂದ್ರನ ಜೊತೆ ಕೇತುವಿನ ಕಾಂಬಿನೇಷನ್ ಇದೆ ಇತ್ತು ಒಳ್ಳೆಯ ಲಕ್ಷಣ ಅಲ್ಲ ಬಾರಿ ಬಾರಿಗೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಆನಂತರ ಫೋರ್ಟಿ ಫೋರ್ ರನ್ನಿಂಗ್ ಆಗ್ತೊಂಡು ಫೋರ್ಟಿ ಫೋರ್ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಅಲ್ಲ ಅಂತಲೇ ಒಂದು ಇಂಡಿಕೇಷನ್ ಇದೆ ಸರ್ ಯಾಕಂದರೆ ಏನಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಷ್ಟು ಕನ್ಫರ್ಟ್ ಆದಂಥ ಕೆಲಸ ಬೇಕು ಅಂತ ಪ್ರಯತ್ನ ಪಟ್ಟಿರುವಂಥದ್ದು ರೈಟಾ ಹೌದೌದು ಮಾಡಿದಿರ್ತಾನೆ ಒಂದಷ್ಟು ಕಂಫರ್ಟ್ ಆಗಿ ಕೆಲಸ ಬೇಕು ಒಂದಷ್ಟು ವಿಚಾರದಲ್ಲಿ ಹೋಗಬೇಕು ಬಟ್ ಯಾವುದು ಕೂಡ ಫಲಿತ ಆಗಿಲ್ಲ ಅಂತ ಇಂಡಿಕೇಶನ್ ಇದೆ ನಾನು ಈಗ ಏನು ನೋಡ್ ಜಸ್ಟ್ ವೈಟ್ ಸರ್ ನಾನು ನೋಡ್ತೇನೆ ಇದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಓಕೆ ಓಕೆ ನಿಮ್ಮ ಲಗ್ನ ತುಂಬಾ ಚೆನ್ನಾಗಿದೆ ಸರ್ ಲಗ್ನದಲ್ಲಿ ಶುಕ್ರ ಇದ್ದಾನೆ ಬುಧ ಇದ್ದಾನೆ ಕುಜಾ ಇದ್ದಾನೆ ಮೇ ಬಿ ಒಳ್ಳೆ ರಿಸಲ್ಟ್ ಅದು ಬಟ್ ಅಷ್ಟಮಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಇಲ್ಲ ನೀವು ಇಷ್ಟೇ ಮಾಡಿ ನೋಡಿ ನೀವೇನಾದರೂ ಈ ರಹಸ್ಯ ವಿದ್ಯೆಗಳೇನು ಕಲಿತಾ ಇದ್ದೀರಾ ಜ್ಯೋತಿಷ್ಯ ಅಥವಾ ಇನ್ನೇ ಅಂತ ಯಾವ್ದಾದ್ರು ಕೂಡ ಓಕೆ ನೀವು ಜ್ಯೋತಿಷವನ್ನ ಕಲ್ತ್ಕೊಂಡು ಅದನ್ನ ಯಾಕೆ ಪ್ರೊಫೆಷನ್ ಮಾಡ್ಕೊಳ್ಬಾರ್ದು ಹೇಳಿ ಹಾ ಖಂಡಿತ ಮಾಡ್ಬೋದು ಸರ್ ಯಾಕಂದ್ರೆ ರಹಸ್ಯ ವಿದ್ಯೆಗಳನ್ನ ಕಲ್ತುಕೊಂಡು ಅದನ್ನು ಉಪಯೋಗ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಗುರು ಉಚ್ಚ ಭಾವದಲ್ಲಿದ್ದಾನೆ ಐದನೇ ಮನೆಯಲ್ಲಿದ್ದಾನೆ ಪರವಾಗಿಲ್ಲ ಹೋಗ್ಬೋದು ಒಂದು ಇಂಡಿಕೇಶನ್ ದೇ ಬುಧ ಕೂಡ ಚೆನ್ನಾಗಿದ್ದಾನೆ ದಿಗ್ಬಲಿಯಾಗಿದ್ದಾನೆ ಬುಧ ಹಾಗಾದ್ರೆ ಜ್ಯೋತಿಷದ ವಿಚಾರದಲ್ಲಿ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಯಾಕಂದ್ರೆ ಇಲ್ಲೇನಾಗುತ್ತೆ ಏನು ಕಾಲದಲ್ಲಿ ಏನು ಬಂದಿದೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಇದ್ದುಕೊಂಡು ಆತ ಗುರುವಿನ ದೃಷ್ಟಿ ಒಳಗಾಗಿದ್ದಾನೆ ಅಷ್ಟಮಾಧಿಪತಿ ಅಂದರೆ ರಹಸ್ಯ ವಿದ್ಯೆಗಳು ಆ ಸಾಯನ್ಸ್ ಅದು ಅಲ್ವಾ ಪರಿವರ್ತನೆಯನ್ನು ಕೊಡೋದು ಅಲ್ವಾ ಅಲ್ವಾನ್ಸ್ಫರ್ಮೇಶನ್ ಹಾಗಾದ್ರೆ ನೀವು ಆ ವಿದ್ಯೆಯಲ್ಲಿ ಮುಂದುವರೆದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುದು ಈಗ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಮಾಡಿ ಬುಧ ದಶ ನಡೀತಾ ಕೆಲವೊಂದು ವಿಚಾರದಲ್ಲಿ ಒಳ್ಳೆ ರೀತಿ ರಿಸಲ್ಟ್ ಬುಧ ದಶೆಯಲ್ಲಿ ಏನಂದ್ರೆ ಈ ಮನೆ ವಿಚಾರ ಭೂಮಿ ವಿಚಾರ ಬಹಳಷ್ಟು ಇನ್ಫ್ಲೂಯಸ್ ಆಗುತ್ತೆ ಮ್ಯಾರಿಡ್ ಲೈಫ್ ಇನ್ಫ್ಲೇನ್ ಆಗುತ್ತೆ ಬಹಳಷ್ಟು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಸಣ್ಣ ರೆಮಿಡಿ ಏನ್ ಮಾಡ್ಬೇಕು ಓಕೆ ಅದೇ ತಾನೇ ಮನೆ ವಿಚಾರ ಪ್ರಾಬ್ಲಮ್ ಆಯ್ತು ತಾನೇ ಅದ್ ಇದು ವಿಚಾರ ಯಾಕಂದ್ರೆ ಸಾಲ ಸೋಲದಲ್ಲಿ ಬಿದ್ದೇ ಬೀಳ್ತಿರ ಓಕೆನಾಡ್ಲಿಕ್ಕೆ ಹೋಗ್ ಬರ್ತಾನೆ ಗೊತ್ತಿರ್ಬೇಕಲ್ಲ ಓಕೆನಾ ಸುಲಭ ಅಲ್ಲ ಅದು ಓಕೆನಾ ಸಾಲ ಕೊಟ್ಟು ಪಡ್ಕೊಳ್ ವಾಪಸ್ ಪಡ್ಕೊಳ್ತೇನೆ ಅದೆಲ್ಲ ಆಗುವಂತ ವಿಚಾರ ಅಲ್ಲ ಅದಕ್ಕೆ ಅದರ ವಿಚಾರದಲ್ಲಿ ಅಂತ ಹೋಗ್ಬೇಡಿ ಸರ್ ಒಳ್ಳೆ ಲಕ್ಷಣ ಅಲ್ಲ ಈ ಜಾತಕದಲ್ಲಿ ಸ್ವಲ್ಪ ಪಿತೃದೋಷ ಒಂದು ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು ತಂದೆಯ ವಿಚಾರ ಇರ್ಬೋದು ಆನಂತರ ನಿಮ್ಮ ಎಜುಕೇಶನ್ ಇದೆಲ್ಲ ಡಿಸ್ಟರ್ಬೆನ್ಸ್ ಆಗಿನೇ ಬಂದಿರುತ್ತೆ ಇಷ್ಟೋವರೆ ಕೂಡ ರೈಟಾ ಈಗ ಈಗ ಏನು ಮಾಡಬೇಕು ಗೊತ್ತಾ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಅನ್ನ ಮಾಡ್ತಾರಲ್ವಾ ಅದರಲ್ಲಿ ಮೊದಲನೇ ಅನ್ನ ಸ್ವಲ್ಪ ಅನ್ನವನ್ನು ತೆಗೆದಿಟ್ಟು ಆ ಅನ್ನಕ್ಕೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ವಲ್ಪ ಮೊಸರನ್ನ ಬೆರೆಸಿ ಅದನ್ನು ಕಲಸಿ ಪ್ರತಿದಿನ ಕಾಗೆಗಿಡಬೇಕು ಓಕೆನಾ ಪ್ರತಿದಿನ ಓಕೆ ತೊ ಇದನ್ನು ಮಾಡಿಕೊಂಡಾಗ ಮೇ ಬಿ ನಿಮ್ಮ ಜಾತಕದಲ್ಲಿ ಆ ಒಂದು ಎಫ್ಲೆಕ್ಷನ್ ಏನು ಬಂದಿದೆ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಆಗ ಈಗೇನದು ಈಗೇನದು ಗೊತ್ತಾ ಈಗೇನ ಬುದ್ಧಿನೇ ಓಡಲ್ಲ ಈಗ ಏನು ಮಾಡಬೇಕಂತ ಗೊತ್ತಿಲ್ಲ ಟೋಟಲಿ ಕನ್ಫ್ಯೂಷನ್ ಇದ್ದದ್ರಲ್ಲಿ ಮೋಸನೇ ಇದು ಪರಿಸ್ಥಿತಿ ಸೊ ಅದನ್ನು ಮಾಡಿದಾಗ ಏನಾಗುತ್ತೆ ಮೇ ಬಿ ರಿಲೀಫ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಒಂದನೇ ವಿಚಾರ ಎರಡನೇ ವಿಚಾರ ಏನು ಗೊತ್ತಾ ಶನಿವಾರ ಶನಿವಾರ ದಿವಸ ಸ್ವಲ್ಪ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗೂ ದಾನ ಮಾಡಿ ಅಥವಾ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಮೂರು ತಿಂಗಳ ಕಾಲ ಕಂಟಿನ್ಯೂ ಮಾಡಿಕೊಳ್ಳಿ ಎರಡನೇ ಪರಿಹಾರ ಮೂರನೇ ಪರಿಹಾರ ಸ್ವಲ್ಪ ಗಂಗಾಜಲವನ್ನು ಮನೆಯಲ್ಲಿ ತಂದು ಇಟ್ಕೊಳ್ಳಿ ಅದನ್ನು ಸ್ವಲ್ಪ ಜಲವನ್ನು ನೀರಿಗೆ ಹಾಕಿ ಪ್ರತಿದಿನ ಸ್ನಾನ ಅದರಲ್ಲಿ ಇದು ಮೂರನೇ ಪರಿಹಾರ ಇಷ್ಟು ಪರಿಹಾರವನ್ನು ಮಾಡ್ಕೊಳ್ಳಿ ಸೋಮಶೇಖರ್ ಅವರಿಗೆ ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗುತ್ತೆ ಸರ್ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ರೈಟಾ ಎಸ್ ಸರ್ ಓಕೆ ಕೆಲವು ಜಾತಕ ಹೀಗೇನೆ ಪಾಪ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೆಸರಲ್ಲಿ ಇಡುವಾಗ ಬಹಳ ಜಾಗೃತರಾಗಿರ್ಬೇಕು ಓಕೆ ಅಥವಾ ನೋಡಿ ಅಲ್ವಾ ಅಥವಾ ಬುಧನ ವಿಚಾರ ಗೊತ್ತಾಯ್ತು ಹಾಗೆ ಬುಧ ಮಾಡ್ತಾನೆ ಗೊತ್ತಾಯ್ತಾ ಬುಧ ಬುಧ ಏನು ಮಾಡ್ತಾನೆ ತೋ ಬುಧ ಈ ರೀತಿಯಾಗಿ ಅಲ್ವಾ ಬುಧನ ಕಾಂಬಿನೇಷನ್ ಅನ್ನು ನೋಡ್ಕೊಳ್ಬೇಕು ಅದನ್ನು ಪ್ಲೇಸ್ಮೆಂಟ್ ಅನ್ನು ನೋಡ್ಕೊಳ್ಬೇಕು ಅಲ್ವಾ ಒಂದು ಮಾತ್ರ ನೆನಪಿಟ್ಕೊಳ್ಬೇಕು ಜಾತಕದಲ್ಲಿ ಕುಜಾನ ಪೊಸಿಷನ್ ಸ್ಟ್ರಾಂಗ್ ಆಗಿರಬೇಕು ಓಕೆನಾ ಕುಜ ಸ್ಟ್ರಾಂಗ್ ಆಗಿರಬೇಕು ಆವಾಗ ಏನಾಗುತ್ತೆ ಗೊತ್ತಾ ಬುಧ ಚೆನ್ನಾಗಿ ಕೆಲಸ ಮಾಡ್ತಾನೆ ನೋ ಡೌಟ್ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಬುಧನೇ ಸರಿಯಿಲ್ಲ ಕುಜನೇ ಸರಿಯಿಲ್ಲ ಕುಜ ನೀಚ ಸ್ಥಾನ ಆಗಿದ್ದಾನೆ ದುಸ್ಥಾನಗಳಲ್ಲಿ ಇದ್ದಾನೆ ಅಥವಾ ಏನೋ ಒಂದು ಸಮಸ್ಯೆಗೆ ಏನಿಗೆ ಒಳಗಾಗಿದ್ದಾನೆ ಅಂದಾಗ ಕುಜ ಬುಧ ಕೆಲಸ ಮಾಡಲ್ಲ ನಾನು ಮೊದಲೇ ಹೇಳಿದ್ದೆ ನಿಮಗೆ ವ್ಯಾಪಾರ ಮಾಡಬೇಕಾದ್ರೆ ನಿಮ್ಮ ಮನೆಯ ದಕ್ಷಿಣದ ಭಾಗ ಸ್ಟ್ರಾಂಗ್ ಆಗಿರಬೇಕು ದಕ್ಷಿಣದ ಭಾಗ ಸ್ಟ್ರಾಂಗ್ ಆಗಿಲ್ಲ ಬಿಸ್ನೆಸ್ ಮಾಡಲಿಕ್ಕೆ ಬಿಡಲ್ಲ ನಿಮಗೆ ಲಾಭ ಬರಲ್ಲ ರೈಟ ರಿಲ್ಯಾಕ್ಸೇಷನ್ ಆಗಲ್ಲ ನಿಮ್ಮ ಬ್ರ್ಯಾಂಡ್ ಆಗಲ್ಲ ನಿಮಗೆ ಬ್ರ್ಯಾಂಡ್ ಬ್ರ್ಯಾಂಡ್ ಮಾಡ್ಕೊಂಡು ಹೋಗಲಿಕ್ಕೆ ಆಗಲ್ಲ ನಿಮಗೆ ಒಂದು ಅಲ್ಲಿ ಏನು ನಿಮಗೆ ಆ ಒಂದು ಬೇಸಿಕ್ ಲೆವೆಲಲ್ಲಿ ನಿಮಗೆ ಸಕ್ಸಸ್ ಸಿಗಬೇಕು ಅಥವಾ ನಿಮ್ಮೊಂದು ಹೆಸರಾಗಬೇಕು ಅಲ್ವಾ ನೀವೊಂದು ಒಳ್ಳೆ ಇದರಲ್ಲಿ ಹೋಗಬೇಕು ಅಂದಾಗ ಬಿಡುವುದಿಲ್ಲ ಯಾಕಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ನೋಡಿ ನಿಮ್ಮ ಮನೆಯಲ್ಲಿ ದಕ್ಷಿಣದ ಭಾಗ ತೊಂದರೆ ಆಯಿತು ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಬಾವಿ ಬಂತು ಬ್ಲ್ಯಾಕ್ ಕಲರ್ ಬಂತು ಬ್ಲೂ ಕಲರ್ ಬಂತು ಪಾಟ್ ಕಟ್ ಹೋಯಿತು ಸೊ ಬುಧ ಸಮೇತ ಆಗ್ತಾನೆ ತೊ ಇದು ವಿಚಾರ ಇದು ನೆನ್ಪಿಟ್ಕೊಳ್ಬೇಕು ಎಲ್ಲರೂ ಕೂಡ ಓಕೆನಾ ಬುಧ ಮತ್ತು ಕುಜನಿಗೆ ಆಗುವುದಿಲ್ಲ ಹೌದು ಬಟ್ ಬುಧನಿಗೆ ಎನರ್ಜಿಯನ್ನು ಕ್ರಿಯೇಟ್ ಮಾಡುವ ಕುಜಾನೆ ಬೇರೆ ಯಾರೂ ಅಲ್ಲ ಯಾಕಂದರೆ ಬುಧನ ರಾಶಿ ಮೂರನೇ ಮನೆ ಮೂರನೇ ಮನೆ ಅಂದರೆ ತರ್ಡ್ ಹೌಸ್ ತರ್ಡ್ ಹೌಸ್ ಅಂದರೆ ಪರಾಕ್ರಮ ಪರಾಕ್ರಮದ ಕಾರಕತ್ವ ಇರುವುದು ಕುಜನಿಗೆ ಬುಧನಿಗಲ್ಲ ಬುಧ ಮಾತುಕತೆಯಿಂದ ವ್ಯವಹಾರ ಮಾಡಬಲ್ಲ ಮಾತುಕತೆಯಿಂದ ಆತ ತನ್ನ ಸಮಸ್ಯೆಯನ್ನು ನಿವಾರಣೆ ಮಾಡಬಲ್ಲ ಬಟ್ ಕುಜ ಹಾಗಲ್ಲ ಕುಜ ಸೇನಾಧಿಪತಿ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಂಡು ಸಮಸ್ಯೆಯನ್ನು ನಿವಾರಣೆ ಮಾಡಬಲ್ಲ ಆತನ ವಿಷಯ ಬೇರೆ ಈತನ ವಿಷಯ ಬೇರೆ ತೊ ಅದಕ್ಕೋಸ್ಕರ ಯಾರಿಗೆಲ್ಲ ಅವರ ಮನೆ ದಕ್ಷಿಣದ ಭಾಗವೇ ಸರಿಯಿಲ್ಲ ದಕ್ಷಿಣದ ಭಾಗದಲ್ಲಿ ಅದೇನೋ ಎಫ್ಲಿಕ್ಷನ್ ಇದೆ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ಬಿಸ್ನೆಸ್ ಕೂಡ ನಡೀಲಿಕ್ಕೆ ಬಿಡಲ್ಲ ಬಿಸ್ನೆಸ್ ಏನು ಫ್ಲಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟಾಗಿ ಆಗಿ ಬಲೆ ಬುಧ ನಿಮ್ಮ ಜಾತಕದಲ್ಲಿ ಆತ ಗುರು ಜೊತೆಗಿರಲಿ ಆತ ರಾಶಿಯಲ್ಲಿರಲಿ ಉಚ್ಚ ಉಚ್ಚ ಸ್ಥಾನದಲ್ಲಿರಲಿ ಏನು ಬೇಕಾದ್ರೂ ಲಗ್ನದಲ್ಲಿ ದಿಗ್ಬಲಿ ಆಗಿರಲಿ ಏನು ಬೇಕಾದ್ರೂ ಇಲ್ಲಿ ಕುಜಾನ ಪೊಸಿಷನ್ ಸ್ಟ್ರಾಂಗ್ ಆಗಿ ಕುಜಾನ ಪೊಸಿಷನ್ ಸ್ಟ್ರಾಂಗ್ ಆಗಿದ್ರೇ ನಿಮ್ಮ ಮಾತುಕತೆಯಲ್ಲಿ ಅಷ್ಟು ಸ್ಟ್ರಾಂಗ್ ಸ್ಟ್ರಾಂಗ್ನೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ತುಂಬಾ ಕಾನ್ಫಿಡೆಂಟ್ ಲೆವೆಲಲ್ಲಿ ಮಾತಾಡ್ತೀರಾ ಕಸ್ಟಮರ್ ಜೊತೆಗೆ ಮಾತಾಡ್ತೀರಾ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಬಿಸ್ನೆಸ್ ನಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ತೊ ನಿಮ್ಮದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಬಿಸ್ನೆಸ್ ಉಂಟು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲವನ್ನೂ ಕೂಡ ಮ್ಯಾನೇಜ್ ತೋ ಈಗ ಆ ಬಿಸ್ನೆಸ್ ನಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಅರ್ಥ ಮಾಡ್ಕೊಂಡೇ ತುಂಬ ಚೆನ್ನಾಗಿರುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರ ವಿನಯ್ ಕುಮಾರಿ ಸುಳ್ಯ ಹುಟ್ಟಿದ್ದು ಆ ನಿಮ್ಮ ಹೆಸರೇನಮ್ಮ ರಿಪೀಟ್ ಮಾಡಿ ವಿನಯ ಕುಮಾರಿ ವಿನಯಕುಮಾರಿ ಓಕೆ ಹುಟ್ಟಿದಿನ ಕೇಳಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ನಿಮ್ಮ ನಮ್ಮ ಸ್ಥಳದ ಬಗ್ಗೆ ನಾವೊಂದು ತಕೊಂಡಿದ್ದು ಎರಡ್ ಸಾವಿರ ಹದಿಮೂರಲ್ಲಿ ಕೊಟ್ಟಾರ ಚೌಕಿ ಮಂಗಳೂರಿನಲ್ಲಿ ಮೇಲೆ ಅದು ತುಂಬಾ ಪ್ರಾಬ್ಲಮ್ ಆಗಿ ಕೇಸಲ್ಲಿ ಇದೆ ಅದಕ್ಕೋಸ್ಕರ ಆಯ್ತು ಅದನ್ನು ಯಾರಾದರೂ ವಾಸ್ತವ ಜನ ಕರ್ಕೊಂಡೋಗಿ ತೋರಿಸಿಮ್ಮ ಯಾಕಂದರೆ ಅದು ನಿಮ್ಮ ಮನೆಯಲ್ಲಿ ನೈಋತ್ಯ ಭಾಗ ತೊಂದರೆ ಇರ್ತದೆ ಅಲ್ಲಿ ಕೂಡ ನೈಋತ್ಯದ ಭಾಗ ತೊಂದರೆ ಇರ್ತದೆ ಅದು ಕೋರ್ಟ್ ಕಚೇರಿಗೆ ಹೋಗಿರ್ತದೆ ಅಷ್ಟೇ ರಾಹುವಿನ ಪರ ರಾಹುವಿಗೆ ಸಂಬಂಧ ತೊಂದರೆ ಉಂಟಮ್ಮ ನಾಗದೋಷದ ಜಾಗ ಅಂತ ಬರ್ತಾ ಅರ್ಥ ಮರ್ತಾಯಿತಾ ಹೌದಮ್ಮ ಅದಕ್ಕೋಸ್ಕರ ಅದು ನಿಮಗೆ ಯಾರಾದ್ರೂ ಯಾರನ್ನ ಕರ್ಕೊಂಡೋಗಿನೇ ಪರಿಹಾರ ಮಾಡಬೇಕಾದೀತು ತಾಯಿ ರೈಟಾ ಬಟ್ ಒಂದಂತೂ ಹೇಳ್ತೇನೆ ನಿಮಗೆ ಬರುವ ಈಗ ಜಾಗ ಮಾರುವುದಾದ್ರೆ ಬರುವ ವರ್ಷಕ್ಕೆ ಸಂಬಂಧಪಟ್ಟು ಜಾಗ ಮಾರುವಂಥ ಯೋಗ ಕ್ರಿಯೇಟ್ ಆಗದೆ ಬರುವ ವರ್ಷ ಅದಕ್ಕೆ ಬೇಕಾಗಿ ಜಾಗವನ್ನು ಮಾರುವಂಥ ಒಂದು ಪ್ರಮೇಯ ಇದೆ ಅಥವಾ ನೀವು ಪ್ರಯತ್ನ ಮಾಡಿದರೆ ಮೇ ಬಿ ಅದು ಆಗ್ಬೋದಮ್ಮ ಬಟ್ ಕೋರ್ಟ್ ಕಚೇರಿಯಿಂದ ಮುಕ್ತರಾಗಬೇಕು ಅದಕ್ಕೆ ಏನು ಮಾಡ್ತೀರಾ ಈಗ ಅಲ್ವಾ ಅದಕ್ಕೆ ನೀವೇನು ಮಾಡಿ ಅಂದರೆ ಜಾಗ ಯಾರ ಹೆಸರಲ್ಲಿದೆ ಅವರಿಗೆ ಪ್ರತಿದಿನ ಕಪ್ಪುದ್ದಿಂದ ನಿವಾಳಿಸಿ ತೆಗಲಿಕ್ಕೆ ಕೇಳಿಮ್ಮ ರೈಟಾ اور یوګه ساري نن ننته ما نو کیسه اكيد ننتر ګورو جی ಆಗದೆ ಯಾರಾದ್ರೂ ವಾಸ್ತುವ ಜನ ಕರ್ಕೊಂಡು ಬಂದೇ ತೋರಿಸಿ ಯಾಕಂದ್ರೆ ಯಾಕಂದರೆ ನಿಮ್ಮ ಮನೆಯೂ ವಾಸ್ತು ಪ್ರಕಾರ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ಒಂದು ಕೋರ್ಟ್ ಕಚೇರಿ ಅಂತ ಬರಬೇಕಾದ್ರೆ ರಾಹು ತುಂಬಾ ಬೀಡಾಯಿಸ್ದಾನೆ ಅಂತ ಅರ್ಥ ರಾಹು ಅಂದರೆ ನಾಗದೋಷ ಅಂತ ಕರಿಬೋದು ನಾವು ಅದು ರಾಹುನ ಎನರ್ಜಿ ಅಂದ್ರೆ ಹಾಗೇ ಬಾಹ್ಯ ವ್ಯಕ್ತಿಗಳು ನಿಮ್ಮ ಮೇಲೆ ಹಾವಿ ಆಗ್ತಾರೆ ಬಾಹ್ಯ ವ್ಯಕ್ತಿಗಳು ನಿಮ್ಮ ಮೇಲೇ ಕೇಸ್ ಆಗ್ತಾರೆ ಅಥವಾ ಆ ಪಾರ್ಟಿ ಕೇಸಿಗೆ ಹೋಗಿ ಹೊರಟೋಗಿದೆ ಅಂದಾಗ ಅದು ಪ್ರಾಬ್ಲಮ್ ಆಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಆ ಒಂದು ಎನರ್ಜಿ ಯಾವುದು ರಾಹುಗೆ ಸಂಬಂಧಪಡೆ ನೈಋತ್ಯದ ಭಾಗ ಪ್ರಾಬ್ಲಮೆಟಿಕ್ ಆಗಿರುವಂಥ ಹಾಗಾದ್ರೆ ವಾಸ್ತು ಪ್ರಕಾರ ನೈಋತ್ಯ ಭಾಗವನ್ನು ಸರಿ ಮಾಡ್ಕೊಳ್ಳಿ ಮೇ ಬಿ ಕೇಸ್ ಸರಿಯಾಗುವಂಥ ಯೋಗ ಭಾಗ್ಯ ನಿಮ್ಮ ಪಲ್ಲಿ ಕ್ರಿಯೇಟ್ ಆಗುತ್ತೆ ಅಷ್ಟೇ ಮಾಡ್ಕೊಳ್ಳಿ ಒಳ್ಳೇದಾಗಲಿ ತಾಯಿ ಓಕೆನಾ ಸರಿಮ್ಮ ಅಲ್ವಾ ಯಾರಿಗೆಲ್ಲ ಕೇಸ್ ಅಂತ ಅಲ್ವಾ ಕೇಸ್ ಅಂತ ಬರುತ್ತೆ ಇತ್ತು ಅದು ರಾಹುನ ರಿಲೇಟೆಡ್ ಆಯಿತು ಅದಕ್ಕೆ ನಿಮ್ಮ ನೈಋತ್ಯದ ಭಾಗ ಸರಿ ಇರಬೇಕು ನೈಋತ್ಯ ಭಾಗ ಸರಿ ಇಲ್ಲ ಮತ್ತು ನಿಮ್ಮ ನಿಮ್ಮ ನಾರ್ತ್ ವೆಸ್ಟ್ ವಾಯುವ್ಯದ ಭಾಗ ಸರಿ ಇಲ್ಲ ಅಂದಾಗ ಕೂಡ ಕೇಸ್ ಆಗುವಂಥ ಸಾಧ್ಯ ತೀರಾಜಸ್ ಓಕೆ ಈಗ ಬುಧನ ವಿಚಾರ ಗೊತ್ತೆ ಹಾಗಾದ್ರೆ ಬುಧನಿಗೆ ತಾಕತ್ತು ಯಾರು ಕೊಡೋದು ಈಗ ಗೊತ್ತಾಯಿತು ನಿಮಗೆ ಹಾಗಾದರೆ ಮನೆಯಲ್ಲಿ ಯಾವ ಪಾರ್ಟ್ ಸರಿ ಇರಬೇಕು ನಿಮ್ಮ ಮನೆ ದಕ್ಷಿಣದ ಭಾಗ ಸರಿ ಉತ್ತರದ ಭಾಗ ಸರಿ ಇರಲೇಬೇಕು ಬಿಡಿ ಬುಧನ ಜಾಗ ದಕ್ಷಿಣದ ಭಾಗವೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಆಗೇನಾಗುತ್ತೆ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಬುಧಾನು ನಿವಾರಣೆ ಮಾಡ್ತಾನೆ ಖುಜಾನು ನಿವಾರಣೆ ಮಾಡ್ತಾನೆ ಬಿಸ್ನೆಸ್ಸು ನಡೀತದೆ ಯಾವಾಗೆಲ್ಲ ಹಣಕ್ಕೆ ಬರಬೇಕು ಬರುತ್ತೆ ಆನಂದ್ರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಅಲ್ವಾ ಆ ಕಾನ್ಫಿಡೆನ್ಸ್ ಆ ರೀತಿ ನಾನು ಸಾಧನೆ ಮಾಡಿಯೇ ಮಾಡ್ತೇನೆ ಏನು ಬೇಕಾದ್ರು ಮಾಡಬಲ್ಲ ಈ ಒಂದು ಕಾನ್ಫಿಡೆನ್ಸ್ ಬಂತು ಅಂದಾಗ ನಿಮ್ಮ ಗುಡ್ ವಿಲ್ ನೋಡಿ ಯಾವ ರೀತಿ ಹೊರಟೋಗುತ್ತೆ ಅಲ್ವಾ ನೀವು ಆ ಗುಡ್ ವಿಲ್ ಅನ್ನು ಇಟ್ಕೊಂಡೇ ಬಿಸ್ನೆಸ್ ಮಾಡ್ಬೋದು ನಿಮ್ಮ ವಿಲ್ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಅಲ್ವಾ ನಿಮ್ಮ ಹೆಸರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದು ವಿಚಾರ ಓಕೆನಾ ಮಕರ ಲಗ್ನದವರಿಗೆ ಮಕರ ಲಗ್ನದವರಿಗೆ ಮಾತಾಡ್ತಿದ್ದೆ ಮಕರ ಲಗ್ನವರಿಗೆ ಏನಪ್ಪ ಮಾಡಿದರೆ ಅವ್ರು ಬಹಳ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡಿ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸುರೇಶ್ ಅವರೇ ಯಾರ್ ಬಗ್ಗೆ ತಿಳ್ಕೋಬೇಕು ಎಲ್ಲಿಂದ ಮಾತಾಡ್ತಿದ್ದೀರಾ ಸರಿ ಓಕೆ ನಿಮ್ಮ ಹುಟ್ಟಿದ ದಿನ ಅಂತ ಹೇಳಿ ಓಕೆ ಮಧ್ಯಾಹ್ನ 2:55 ಮಧ್ಯಾಹ್ನ 2:55 ಆ ಹೌದು ಸರ್ ಹುಟ್ಟಿದಲ್ಲಿ ಓಕೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕನ ಸರ್ ಆ ಓಕೆ ಪರವಾಗಿಲ್ಲ ನೋಡೋಣ ಈ ಜಾತಕ ನೋಡಿ ಸುರೇಶ್ ಅವರು ಏನಾಗುತ್ತೆ ಅಂದ್ರೆ ಯಾಕೋ ಗೊತ್ತಿಲ್ಲ ಈ ಜಾತಕಕ್ಕೆ ಸಂಬಂಧ ಕುಜಾ ಎಫ್ಲಿಕ್ಷನ್ ಈ ಜಾತಕದಲ್ಲಿ ಕುಜಾ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಭೂಮಿ ವಿಚಾರ ಮನೆ ವಿಚಾರಗಳನ್ನ ಸಮಸ್ಯೆ ಒಳಪಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಈ ಜಾತಕದಲ್ಲಿ ಇನ್ನು ನನಗೆ ಬೇಕಾದರೆ ಬಹಳಷ್ಟು ಇದೆ ಹೇಳಲಿಕ್ಕೆ ನಾನು ಏನು ಹೇಳಕ್ಕೆ ಬಯಸಲ್ಲ ದಯವಿಟ್ಟು ಪ್ರಶ್ನೆ ಮಾಡಿ ಬರುತ್ತೆ ಸರ್ ನಾನು ಅದನ್ನೇ ತಾನೇ ಹೇಳಿದೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅದಕ್ಕೆ ಏನು ಮಾಡಬೇಕು ಸರ್ ಹಾಂ ಹೇಳಿಕೊಡ್ತೀನಿ ಸರ್ ಅದನ್ನು ಕೇಳಿ ಏನು ಮಾಡಬೇಕಂತ ನೋಡಿ ಏನಾಗುತ್ತೆ ನಿಮಗೆ ಆಸ್ತಿ ವಿಚಾರ ಭೂಮಿ ವಿಚಾರ ಬಹಳಷ್ಟು ಸ್ಟ್ರಗಲ್ ಉಂಟು ಸರ್ ಅದು ಸುಲಭ ಅಂತ ಖಂಡಿತ ಅಲ್ಲ ನಿಮಗೆ ಈವನ್ ಅನ್ಸೆಸ್ಟಸ್ ಪ್ರಾಪರ್ಟಿ ಬರಬೇಕಾದ್ರೂ ಕೂಡ ಅದು ಸಮಸ್ಯೆಗೆ ಒಳಗಾಗಿಯೇ ಬರುವಂಥದ್ದು ಬಟ್ ನಿಮಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಮೇ ಬಿ ಅದನ್ನು ಫಾಲೋ ಮಾಡಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಂದು ವಿಚಾರ ನೆನಪಿಟ್ಕೊಳ್ಬೇಕು ಸುರೇಶ್ ಅವರೇ ಯಾವತ್ತಿದ್ದು ಕೂಡ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಈ ಜಾತಕ ಏನಿದೆ ನೋಡಿ ಈ ಜಾತಕ ಈಗ ಶನಿ ದಶೆ ನಡೀತಾ ಉಂಟು ಅದರ ಶನಿ ಅಷ್ಟಮಾಪತಿ ಆತ ಸ್ವಲ್ಪ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತೇನೆ ಏನು ಮಾಡಬೇಕು ಈಗ ಒಂದೇ ಒಂದು ಬುಧವಾರ ದಿವಸ ಒಂದು ಐನೂರು ಹೆಸರು ಕಾಳನ್ನ ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಸರ್ ರೈಟಾ ಯಾತೋ ಐನೂರು ಗ್ರಾಮ್ ಮಾಡಿ ಅಥವಾ ಐದು ಕಿಲೋ ಹೆಸರು ಹೆಸರು ಕಾಳು ಹೆಸರು ಕಾಳು ಇಡೀ ಹೆಸರು ಕಾಳನ್ನು ಐದು ಕಿಲೋ ಹೆಸರು ಕಾಳು ಪರವಾಗಿಲ್ಲ ಅದನ್ನು ಯಾವುದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಾದ್ರೂ ನೀಡಿ ಪೀಪಲ್ಸ್ ಯಾರಿದ್ದಾರೆ ಅವರಿಗೆ ಅವರಿಗೆ ಅದನ್ನು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಐದು ವಾರ ಮಾಡ್ಕೊಳ್ಳಿ ಸರ್ ಆಗ ನಿಮಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಏನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ನೋಡಿ ಸರ್ ಈ ಜಾತಕ್ಕೆ ಏನು ಕಥೆ ಹೇಳ್ತಾ ಉಂಟು ಗೊತ್ತಾ ಯಾವಾಗ ನೋಡಿದ್ರು ಹಣಕಾಸಿನ ವಿಚಾರದಲ್ಲಿ ಚಂದ ತೊಂದರೆನ ಅಂತ ಇಂಡಿಕೇಶನ್ ಅರ್ಥ ಆಯ್ತಾ ಸುರೇಶ್ ಅವರೇ ರೈಟ್ ತಾನೇ ಅಥವಾ ಇದು ಪರಿಸ್ಥಿತಿ ಇರ್ತದೆ ಏನು ಮಾಡ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದಕ್ಕೆ ಈ ಒಂದು ಈ ನೋಡಿ ಜಾತೆಯಲ್ಲಿ ಹೇಳಲಿಕ್ಕೆ ತುಂಬ ಮತ್ತೆ ಪರಿಹಾರ ಬೇರೆ ಬೇರೆ ಬೇಕಾಗುತ್ತೆ ಬಟ್ ನಾನೀಗ ನಿಮಗೆ ಜಸ್ಟ್ ಅಂದರೆ ಭೂಮಿ ವಿಚಾರದಲ್ಲಿ ಒಂದು ಸಮಸ್ಯೆ ಇದೆ ಅಂತ ಸೊ ಅದಕ್ಕೆ ಬೇಕಾಗಿ ಈ ರೆಮಿಡಿಯನ್ನು ಹೇಳಿಕೊಟ್ಟಿದ್ದೀನಿ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗಿದೆ ನಂಬರ್ ಫೈವ್ ಅಂದಾಗ ಓಕೆ ಬರುವ ವರ್ಷ ಬರುವ ವರ್ಷಕ್ಕೆ ನಿಮಗೆ ತುಂಬ ಫೇವರೇಬಲ್ ಆಗುವಂಥ ಸಾಧ್ಯತೆ ಉಂಟು ಟ್ರೈ ಮಾಡಿ ನೋಡಿ ಸರ್ ಒಳ್ಳೇದಾಗಲಿ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈಟಾ ಇನ್ನೊಂದು ಒಂದೊಂದು ಪ್ರಶ್ನೆ ಏನ್ ಸರ್ ಹೇಳಿ ಚೇಂಜ್ ಮಾಡ್ಕೋಬೋದ್ ಏನ್ ಸರ್ ಸರ್ ಅದು ಉದ್ದ ಪ್ರೊಸೀಜರ್ ಸರ್ ನಾನು ಅದಕ್ಕೇನೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಸ್ವಲ್ಪ ಉದ್ದ ಪ್ರೊಸೀಜರ್ ಅದು ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಸರ್ ಯಾಕಂದ್ರೆ ಈ ಹೆಸರಿನಲ್ಲಿ ಏನಾಗುತ್ತೆ ಅಂದ್ರೆ ಯಾಕೋ ಗೊತ್ತಿಲ್ಲ ನಿಮಗೆ ಹಿರಿಯರಿಂದ ಏನೆಲ್ಲ ಒಂದು ಸಪೋರ್ಟ್ ಬರೋಕ್ಕ ಸಪೋರ್ಟ್ ಇರಲ್ಲ ತಂದೆಯಿಂದ ಬರತಕ್ಕಂಥ ಸಪೋರ್ಟ್ ಇರಲ್ಲ ನೀವೊಬ್ಬರೇ ಓದಾಡಬೇಕಾಗುತ್ತೆ ಎಲ್ಲರೂ ಕೂಡ ನಿಮಗೆ ಮೋಸ ಮಾಡಲಿಕ್ಕೆ ನೋಡ್ತಾರೆ ಆ ಮೋಸದಲ್ಲಿ ಇರ್ತೀರಾ ನೀವು ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಮೋಸ ಹೋಗ್ತೀರಾ ನೀವು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಎಲ್ಲ ಒಂದು ಅನುಭವಗಳು ಕಳೆದು ಹೋಗಿದೆ ಬಟ್ ಕೆಲವೊಮ್ಮೆ ನಮಗೆ ಬುದ್ಧಿನೇ ಬರಲ್ಲ ಈ ಪರಿಸ್ಥಿತಿ ಇರ್ತದೆ ಮೂವತ್ತರಿಂದ ಮತ್ತು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿನೇ ಬಂದಿರುವಂಥದ್ದು ಅಲ್ಲಿ ಕೂಡ ಸ್ನೇಹಿತರ ಮುಖಾಂತರ ನಿಮಗೆ ತೊಂದರೆ ಈಗ ನಲವತ್ತು ಸಾರ್ಟ್ ಆಯಿತು ಸ್ಟಾರ್ಟ್ ಆದಾಗ ಏನಾಗುತ್ತೆ ಭೂಮಿ ವಿಚಾರ ಮನೆ ವಿಚಾರ ಆಸ್ತಿ ವಿಚಾರ ಇದೆಲ್ಲ ಬಹಳ ಇನ್ಫ್ಲೂಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ರೆಮಿಡಿಯನ್ನು ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಿ ಸುರೇಶ್ ಅವರೇ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಏನಾಗುತ್ತೆ ಸರ್ ಸಾಕು ಸರ್ ಇವತ್ತಿಗೆ ನನಗೆ ಇಲ್ಲಿ ನಾನು ಆನ್ಲೈನ್ ಅಲ್ಲಿ ಇದ್ದೀನಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಏನಾಗಬೇಕು ಸರ್ ಹೇಳಿ ಸರ ನಾನ್ ಮೊದಲೇ ಹೇಳಿದೆ ಸರ್ ಈ ಜಾತಕಕ್ಕೆ ಒಂದೆರಡು ಅಲ್ಲ ಸರ್ ನಾನು ಹೇಳುದು ತುಂಬಾ ಹೇಳಲಿಕ್ಕೆ ಇರ್ತದೆ ಅರ್ಥ ಇದೆ ನಿಮ್ಗೆ ಸುಮ್ಮನೆ ಯಾಕೆ ಕದಗ್ತೀರಾ ನಾನ್ ಹೇಳಿದ ಪರಿಹಾರ ಮಾಡ್ಕೊಳ್ಳಿ ಸರ್ ಒಳ್ಳೇದಾಗುತ್ತೆ ನಿಮ್ಗೆ ಅಥವಾ ರಿಸಲ್ಟ್ ಬರುತ್ತೆ ನಿಮ್ಗೆ ರೈಟ್ ತಾನೇ ಓಕೆನಾ ಓಕೆ ಓಕೆ ಒಳ್ಳೆದಾಗ ಸರ್ ಹೋಗ್ಬೋದು ಕಾರ್ಯ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಕೆಲವರಿಗೆಲ್ಲ ಈ ರೀತಿ ಅಲ್ವ ಕೆಲವು ಜಾತಕನೇ ಆಗಿರುತ್ತಪ್ಪ ಏನು ಮಾಡೋಕ್ಕಾಗಲ್ಲ ಬಹಳಷ್ಟು ತೊಂದರೆ ಅಲ್ಲಿನ ಸಮಸ್ಯೆ ಇಲ್ಲಿನ ಸಮಸ್ಯೆ ಹಾಗೆ ಸಮಸ್ಯೆ ಹೀಗೆ ಏನು ಮಾಡೋ ಗೊತ್ತಾಗಲ್ಲ ಸೊ ಎನಿವೆ ಇರಲಿ ತೋ ಹೆಸರನ್ನ ಬದಲಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೆ ಬಟ್ ಅದು ಈಗ ಸೀಕ್ವೆನ್ಸ್ ಸಿಗ್ತಾ ಇಲ್ಲ ಎಲ್ಲಿಂದ ಹೆಸರನ್ನ ಇಟ್ಕೊಳ್ಬೇಕಂತ ಇದು ಪರಿಸ್ಥಿತಿ ಎನಿವೆ ಇರಲಿ ಸೊ ನಾನು ಹೇಳ್ತೀನಿ ನಿಮಗೆ ಈಗ ಮಕರ ಲಗ್ನಕ್ಕೆ ಬಂದಬೇಡ ಓಕೆ ಮಕರ ಲಗ್ನ ಮಕರ ಲಗ್ನದ ಬಗ್ಗೆ ಮೊನ್ನೆ ನಿಮಗೆ ಮಾತಾಡಿದ್ದೇನೆ ಮಕರ ಲಗ್ನದವ್ರು ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ತೊಂದರೆ ಇಲ್ಲ ಅಡ್ಡಿ ಇಲ್ಲ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇವರಿಗೆ ಕ್ರಿಯೇಟ್ ಆಗುತ್ತೆ ಮಕರ ಲಗ್ನದವರಿಗೆ ಒಂದಷ್ಟು ಒಂದಷ್ಟು ಜನರ ಒಂದಷ್ಟು ಜನರಿಂದ ಎಲ್ಲವನ್ನು ಕೇಳಿಸ್ಕೊಳ್ಬೇಕಾಗುತ್ತೆ ಇನ್ಸಲ್ಟ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಭಾಳ ಸಮಸ್ಯೆಯನ್ನು ಅನುಭವಿಸಿರ್ತೀರ ಎಲ್ಲರೂ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಎಲ್ಲವೂ ಕೂಡ ಆಗಿರ್ತದೆ ರಿಲೇಷನ್ಶಿಪ್ ಆಗಿರ್ತದೆ ಪ್ರಾಬ್ಲಮ್ ಅನುಭವಿಸಿರ್ತೀರ ನೀವು ಒಂಥರ ಏನು ಇನ್ಸಲ್ಟ್ ಆಗಿರ್ತದೆ ಎಲ್ಲ ಆಗಿ ನೀವು ಬಂದಿರ್ತೀರ ಅನುಭವ ಪಡ್ಕೊಂಡು ಮೂವತ್ತರಿಂದ ಮೂವತ್ತೊಂಬತ್ತು ಪರವಾಗಿಲ್ಲ ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಒಳ್ಳೆ ಸ್ಟೇಜ್ ಬರುವಂಥದ್ದು ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ನಮ್ಮ ಮಕರ ಲಗ್ನದವರಿಗೆ ರೈಟ್ ತಾನೆ ಈಗ ಮಕರ ಲಗ್ನದವರು ಏನು ಮಾಡಿದ್ರೆ ಅವ್ರು ತುಂಬ ಚೆನ್ನಾಗಿರ್ತಾರೆ ಒಂದೇದಾಗಿ ಮಕರ ಲಗ್ನಕ್ಕೆ ಮಕರ ರಾಶಿಗೆ ರಾಶಿನೇ ಮಕರ ರಾಶಿ ಲಗ್ನದಲ್ಲಿದೆ ಯಾತೋ ಮಕರ ರಾಶಿನೇ ಇರ್ಬೋದು ಚಂದ್ರ ಚಂದ್ರ ಮಕರ ರಾಶಿಯಲ್ಲಿದ್ದಾನೆ ಚಂದ್ರ ಆನಂತರ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನ ತೋ ಏನು ಮಾಡಿದರೆ ಒಂದು ಸ್ಟೇಟಸನ್ನು ಡೆವಲಪ್ ಮಾಡ್ಬೋದು ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟನ್ನು ಮಾಡ್ಬೋದು ಸೊ ಇದರ ಬಗ್ಗೆ ಖಂಡಿತ ಮಾತಾಡಿದ್ರೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಇವ್ರಿಗೆ ಏನು ಗೊತ್ತಾ ಇವರಿಗೆ ಗುರುವಿನ ಅನುಗ್ರಹ ಕಡಿಮೆ ಓಕೆ ಇದು ಯಾವತ್ತೂ ನೆನಪಿಟ್ಕೊಳ್ಳಿ ಗುರುವಿನ ಅನುಗ್ರಹ ನಿಮ್ಮ ಪಾಲಿಗೆ ಇರಲ್ಲ ಅದಕ್ಕೆ ಮಕರ ರಾಶಿ ಮಕರ ಲಗ್ನ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಲ್ವಾ ಆದರೂ ಆದರೂ ಎಣಿಸ್ಕೊಳ್ಳಿ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಎಣಿಸ್ಕೊಳ್ಳಿ ನಿಮ್ಮ ಹೆಸರು ಬಂದು ಪಿ ಅಕ್ಷರದಲ್ಲಿ ಬಂತು ಎಂ ಅಕ್ಷರದಲ್ಲಿ ಬಂತು ಅಂತ ಇಟ್ಕೊಳ್ಳೋಣ ಅಥವಾ ಎಸ್ ಅಕ್ಷರದಲ್ಲಿ ಬಂತು ಅಂತ ಇಟ್ಕೊಳ್ಳೋಣ ಆಗಿ ತಂದೆಯಿಂದ ಭಾಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೀ ಅಥವಾ ಕೆಲವರಿಗೆಲ್ಲ ತಂದೆಯಿಂದ ಏನು ಬರಬೇಕು ಯಾವುದು ಕೂಡ ಬರೋಲ್ಲ ಭಾಳ ತಂದೆಯೂ ಇರ್ತಾರೆ ನಿಮಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈ ಪರಿಸ್ಥಿತಿ ಇರ್ತದೆ ಮಕರ ರಾಶಿ ಮಕ್ಕಳವರು ಜಾತಕಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಇವರಿಗೆ ಗುರುವಿನ ಒಂದು ಬಲ ಅಲ್ಲಿ ಕ್ಷೀಣವಾಗಿರುವುದರಿಂದ ಯಾಕಂದರೆ ಮಕರ ರಾಶಿ ಅಥವಾ ಅದನ್ನು ಲಗ್ನವಾಗಿ ತೆಗೆದುಕೊಂಡಾಗ ಗುರುವಿನಿಂದ ನೀಚ ಫಲ ಆಗದೆ ಗುರುವಿನ ಸೇವೆ ಮಾಡಲೇಬೇಕು ಅಂತ ಉಂಟು ರೈಟಾ ಓಕೆನಾ ಗುರುವಿನ ಸೇವೆ ಮಾಡಬೇಕು ಯಾರಾದರೂ ಗುರುಗಳ ಸ್ಥಾನದಲ್ಲಿ ಇರುವವರನ್ನು ಅಲ್ವಾ ಫೇಕ್ ಗುರುಗಳಲ್ಲ ಒಳ್ಳೆ ಗುರುಗಳು ಯಾರಾದರೂ ಕೂಡ ನಿಜವಾದ ಗುರುಗಳು ಅಲ್ವಾ ಈಗ ಈಗ ವೇಷಧಾರಿ ಗುರುಗಳೆಲ್ಲ ಇರ್ತಾರೆ ನೋ ಅದಲ್ಲ ಅಲ್ವಾ ನಮಗೆ ಬೇಕಾದಾಗ ಈಗ ಗುರುಗಳೆಂದರೆ ಯಾರು ಶಿವಕುಮಾರ ಸ್ವಾಮಿಗಳು ಅಲ್ವಾ ಅವರು ಅಲ್ವಾ ನಮ್ಮ ಪೇಜಾವರ ಶ್ರೀಗಳು ಅವರೆಲ್ಲ ಅನ್ ಅವರಂಥವ್ರು ಅವರಂಥವ್ರು ಸೇವೆ ಮಾಡುವಂಥದ್ದು ಅವರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಈಗ ಅವರಿಲ್ಲ ಬಟ್ ಅವರು ಯಾರಾದರೂ ಇದ್ದರೆ ಅವರ ಸೇವೆ ಮಾಡೋದು ಅವರನ್ನು ಮಾಡ್ಕೊಳ್ಬೇಕು ಒಂದು ಎರಡನೇದಾಗಿ ಏನಂದ್ರೆ ಯಾವುದೇ ಕಾರಣಕ್ಕೂ ಗುರುಗಳ ವಿಚಾರದಲ್ಲಿ ರಿಯಲ್ ಗುರುಗಳು ಯಾರಿದ್ದಾರೆ ಅವರ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಗಾಸಿಪ್ ಮಾಡ್ಲಿಕ್ಕೆ ಹೋಗಬಾರದು ರೈಟಾ ಅವರ ಬಗ್ಗೆ ಮಾತಾಡಬಾರ್ದು ಈಗ ಒಬ್ಬ ಜ್ಯೋತಿಷ ಕಲ್ತಿದ್ದಾನಂದ್ರೆ ಅವನಿಗೂ ಗಾಸಿಪ್ ಮಾಡಲಿಕ್ಕೆ ಹೋಗಬಾರ್ದು ನೀವು ಗಾಸಿಪ್ ಮಾಡಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಗುರುತತ್ವ ಮತ್ತಷ್ಟು ವೀಕ್ ಆಗುತ್ತೆ ಲೈಫಲ್ಲಿ ಅದೇನು ಖುಷಿ ಬರಬೇಕು ಅದೇನು ಗ್ರೋತ್ ಬರಬೇಕು ಅದೇನು ನಿಮಗೆ ಅಬಂಡೆನ್ಸ್ ಬರಬೇಕು ಆ ಅಬಂಡೆನ್ಸ್ ಬರಲಿಕ್ಕೆ ಬಿಡಲ್ಲ ಪ್ರಾಬ್ಲಮ್ನ ಪ್ರಾಬ್ಲಮ್ನ ಸುಳಿಯಲ್ಲಿ ಸಿಕ್ಕಾಕೊಳ್ಬೇಕು ಅದಕ್ಕೋಸ್ಕರ ಗುರುಗಳ ಬಗ್ಗೆ ಬಹಳ ಜಾಗೃತಿ ತರagiri ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಗಾಸಿಪ್ ಮಾಡಬೇಡಿ ಸೇವೆ ಮಾಡಿ ಗುರು ಚರಿತ್ರೆ ಪಾರಾಯಣ ಮಾಡಿ ಗುರುಗಳ ಟೆಂಪಲ್ ಗೆ ಹೋಗಿ ಗುರುವಾರ ಪವಿತ್ರ ಆಗಿ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬರ್ಗೆ ಸ್ಟಾರ್ಟ್ ಆಗುತ್ತೆ ಇನೇನ್ ಮಾಡಬೇಕಾದ್ರೆ ಇನೇನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಹೇಳಿ ಕೊರ್ತೇನೆ ಕರೆ ಜಸ್ಟ್ ಮಾತಾಡ ಹಲೋ 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 ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನನ್ನ ಹೆಸರು ಅನೂರ್ಜಂತು ಓಕೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಓಕೆ ಓಕೆ ಸೊ ವಿಶೇಷವಾಗಿ ಏನಾಗುತ್ತೆ ಇಲ್ಲೊಂದು ಕಡೆ ಇದನ್ನು ಮಾಡಿದಾಗ ಓಕೆ ಈಗ ಮಕರ ಲಗ್ನ ಮಕರ ರಾಶಿಯವರಿಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಪಕ್ಕಾ ಬರುತ್ತೆ ಏನೂ ತೊಂದರೆ ಇಲ್ಲ ನೀವು ಅಷ್ಟು ಗೌರವ ಕೊಡಬೇಕು ಅವ್ರಿಗೆ ಅದಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಅಜ್ಜ ಅಜ್ಜಿ ಹಿರಿಯರು ತಂದೆ ತಾಯಿ ನಿಮಗಿಂತ ಮೊದಲು ಯಾರು ಹುಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಬಹಳಷ್ಟು ಗೌರವಗಳನ್ನು ಗೌರವದ ನೀವು ಕೊಡಲೇಬೇಕಾಗುತ್ತೆ ಮಕರ ರಾಶಿ ಮಕರ ಲಗ್ನದವರು ಈಗೇನಾಗುತ್ತೆ ಒಂದು ಹಂತದಲ್ಲಿ ನಿಮ್ಮ ಜಾತಕ ರಿಪೇರಿ ಆಯಿತು ಓಕೆನಾ ಇನ್ನೇನು ಮಾಡಬೇಕಾ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಲಗ್ನದಲ್ಲಿ ಏನಾಗುತ್ತೆ ಅಂದರೆ ಕುಜ ಅದು ಸಾರಿ ಮಕರ ಲಗ್ನ ಮಕರ ರಾಶಿ ಅಲ್ಲಿ ಕುಜ ಹುಚ್ಚನಾಗಿಬಿಡ್ತಾನೆ ಸೂರ್ಯ ಆಗಿಬಿಡ್ತಾನೆ ಆ ರಾಶಿ ಕುಜ ಹುಚ್ಚನಾಗುವಂಥ ರಾಶಿ ಆನಂತರ ಕುಜ ಆಗುವಂಥ ರಾಶಿ ಅದೇ ರೀತಿ ಸೂರ್ಯ ಆಗುವಂಥ ರಾಶಿ ಮಕರ ಹಾಗಾದರೆ ಎರಡು ಅಗ್ನಿತತ್ವದ ಉಂಟು ಆ ಒಂದು ರಾಶಿಯಲ್ಲಿ ತನ್ನ ಬಲವನ್ನು ಪಡ್ಕೊಂಡ್ಬಿಡ್ತವೆ ಈಗ ಏನಾಗುತ್ತೆ ಗೊತ್ತಾ ನೀವು ಅಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಲೈಫಲ್ಲಿ ಎಂತೂ ಖಂಡಿತ ಬರುತ್ತೆ ಅಥವಾ ಮಾಡಬೇಕಾಗುತ್ತೆ ನೀವೇನು ಮಾಡ್ಬೋದು ಆಂಜನೇಯನಿಗೆ ಸಂಬಂಧಪಟ್ಟಂತೆ ಅಲ್ವಾ ಇವತ್ತು ನೋಡಿ ಇವತ್ತು ಹನುಮಾನ್ ಜಯಂತಿ ರೈಟಾ ತೊ ಆಂಜನೇಯನಿಗೆ ಸಂಬಂಧಪಟ್ಟಂತೆ ನೀವು ವಿಶೇಷ ರೀತಿಯಲ್ಲಿ ಹನುಮಾನ್ ಚಾಲಿಸಿದ ಪಠನೆ ಮಾಡುವಂಥದ್ದು ಅಥವಾ ಬೇರೆ ಯಾವುದೇ ಸ್ತೋತ್ರಗಳನ್ನು ಹನುಮಂತನಿಗೆ ಸಂಬಂಧಪಟ್ಟಂತೆ ನೀವು ಪಠನೆ ಮಾಡುವಂಥದ್ದು ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪ್ರತಿದಿನ ಇದನ್ನು ಫಾಲೋ ಮಾಡಿದಾಗ ಮಕರ ಲಗ್ನದವರಿಗೆ ಅದೇನು ಸಮಸ್ಯೆ ಬರಬೇಕು ಅದೇನು ತೊಂದರೆ ಬರಬೇಕು ಅದೇನು ವಿಲವಿಲ ಅಂತ ಓದಾಡಬೇಕು ನಾ ನೀವು ಓದಾಡುವಂತಿಲ್ಲ ನಿಮಗೆ ನಿಮ್ಮ ಲೈಫಲ್ಲಿ ಎಲ್ಲವನ್ನು ಕೂಡ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿರ್ತೀರಿ ಆದರೂ ಕೂಡ ಏನಾಗುತ್ತೆ ಮುಂದೆ ಏನೇ ಕಷ್ಟ ಬಂದರೂ ಕೂಡ ಆ ಕೆಪಬಿಲಿಟಿ ನಿಮ್ಮಲ್ಲಿರ್ತದೆ ನಾನು ಎದುರಿಸ್ತೇನೆ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಐ ಆಮ್ ಏಬಲ್ ರೈಟಾ ನಾನು ಎಲ್ಲದಕ್ಕೂ ಏಬಲ್ ಏನೂ ತೊಂದರೆ ಇಲ್ಲ ಸೊ ಈ ಮನೋಸ್ಥಿತಿ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮಕರ ಲಗ್ನ ಮಕರ ರಾಶಿಯವ್ರಿಗೆ ಗೆದ್ದು ಬಿಡ್ತೀರಾ ಇಲ್ಲ ಅಂದರೆ ಅನುಭವಿಸಿ ಈಗ ರೈಟಾ ಓಕೆನಾ ಆದರೆ ಒಂದು ನೆನಪಿಟ್ಕೊಳ್ಳಿ ಮೂವತ್ತೈದನೇ ವಯಸ್ಸಿನ ನಂತರ ಒಳ್ಳೆ ರಿಸಲ್ಟ್ ಬರುವುದು ನಿಮಗೆ ಅದಕ್ಕಿಂತ ಮುಂಚೆ ಏನೇ ಇದ್ದರೂ ಕೂಡ ಆತ ನಿಮ್ಮನ್ನು ಸ್ವಲ್ಪ ಉಲ್ಟಾ ಪಲ್ಟಿ ಮಾಡಿಯೇ ಮಾಡಿಸ್ತಾನೆ ಎಲ್ಲ ಬುದ್ಧಿ ಕಲಿಸ್ತಾನೆ ನಿಮ್ಮ ಕುಟುಂಬಸ್ಥರು ಹೇಗೆ ನೀ ನಿಮ್ಮ ಕುಟುಂಬಸ್ಥರು ಹೇಗೆ ಸ್ನೇಹಿತರು ಹೇಗೆ ಸಮಾಜ ಹೇಗೆ ನೀವು ಹೇಗಿರಬೇಕು ಎಲ್ಲವನ್ನು ಕೂಡ ಕಲಿಸಿರ್ತಾನೆ ಶನಿ ಮಹಾರಾಜ ಲಗ್ನಾಧಿಪತಿ ಆತ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಾನು ಹೇಳಿದಂಥ ಈ ಎರಡು ವಿಚಾರಗಳನ್ನು ಬಹಳ ಬಹಳ ಒಂದು ಆ ನೀ ಬಹಳ ಶಿಸ್ತುಬದ್ಧವಾಗಿ ಅದನ್ನ ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ ಬರುವಂತ ಸಾಧ್ಯ ಸಾಧ್ಯತೆಗಳು ಮಕರ ಲಗ್ನದವರಿಗೆ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಇರ್ತದೆ ಇನ್ನೇನ್ ಇರ್ತದೆ ಹೇಳಿ ಕೊಡ್ತೇನೆ ಕರೆ ಇಲ್ಲಿ ರೆಜಿಸ್ಟರ್ ಮಾತ್ರ ಬಿಡೋಣ ನಮಸ್ತೆ ಗುಜೇಬ್ ನಮಸ್ತೆ ಯಾರ್ ಮಾತಾಡ್ತಿದ್ದೀರಾ ಸರ್ ಇಲ್ಲಿಂದ ನಾನು ಜಯಣ್ಣ ಅಂತ ಓಕೆ ಮದನ್ ಬಗ್ಗೆ ಕೇಳಬೇಕಿತ್ತು ಜಯಣ್ಣ ಅವ್ರು ಎಲ್ಲಿಂದ ಮಾತಾಡ್ತಿದ್ದೀರಿ ನಾವು ಶುಮೊಗದಿಂದ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹಾ ಮದನ ಹೆಸ್ರು ದೀಪಕ್ ಅಂತ ಓಕೆ ಹತ್ತು ಐದು ತೊಂಬತ್ತೊಂದು ಹ್ಮ್ ಆರು ಐವತ್ತೈದು ಎಂ ಆರು ಐವತ್ತೈದು ಹಾ ಎಂ ಓಕೆ ಓಕೆ ಸರ್ ಜಾತಕ ಬಂದು ಒಂದು ಪೂರ್ವದ್ರ ನಕ್ಷತ್ರ ಮೀನರಾಶಿಯ ಹ ಹೌದು ಪೂರ್ವಭದ್ರ ನಕ್ಷತ್ರ ನಾಕ್ರೆಂಬದ ಮೀನ ರಾಶಿ ಹೆಸ್ರೇನ್ ಇಟ್ಟಿದೀರಿ ಸರ್ ದೀಪಕ್ ಅಂತ ದೀಪಕ್ ಹಾ ದೀಪಕ್ ಅಂತ ಓಕೆ ಮದುವೆ ಆಯ್ತು ಇವನಿಗೆ ಹಾ ಆಗಿದೆ ಓಕೆ ಎನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಇದಾಗ್ತಾ ಇದೆ ಏನಾಗ್ತಾ ಉಂಟು ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮೂರ್ಛೆ ಹೋಗ್ತಾ ಇದ್ದಾರೆ ಓಕೆ ವಯಸ್ಸಲ್ಲಿ ಸ್ವಲ್ಪ ಇದಿತ್ತು ಈ ಮೊನ್ನೆ ಒಂದು ಮೂರ್ ತಿಂಗಳ ಕೆಳಗಡೆ ಮತ್ತೆ ಸ್ವಲ್ಪ ರಿಪೀಟ್ ಆಯ್ತು ಮೆಡಿಸಿನ್ ತಗೋತಾ ಇದ್ದಾರೆ ಓಕೆ ಅದು ಸರ್ ಇದು ನಿಮ್ಮ ಇದು ಮನೆ ನಿಮ್ಮ ವಾಸ್ತುವಿಗೆ ಸಂಬಂಧಪಟ್ಟಂತ ವಿಚಾರ ಸರ್ ಇದು ಇದರಲ್ಲಿ ಸರಿ ಮಾಡೋದು ತುಂಬಾ ಕಷ್ಟ ವಾಸ್ತು ಸರಿ ಮಾಡಿದ್ರೆ ಸರಿ ಮಾಡ್ಬೇಕು ಸರ್ ಅದನ್ನ ಅದು ಹೌದು ಅದು ವಾಸ್ತುವಿಗೆ ಸಂಬಂಧ ಬಾಡಿಗೆ ಮನೆಯಲ್ಲಿ ಆದ್ರೂ ಕೂಡ ವಾಸ್ತು ಅಂತ ಇರುತ್ತಲ್ವಾ ಸರ್ ಅಥವಾ ಬಾಡಿಗೆ ಮನೆ ಚೇಂಜ್ ಮಾಡಿ ಯಾಕಂದ್ರೆ ಆ ಮನೆಯಲ್ಲಿ ದಕ್ಷಿಣದ ಭಾಗ ತೊಂದರೆಗೊಳಗಾಗಿರುವಂತದ್ದು ಮತ್ತೆ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ತೊಂದರೆಗೊಳಗಾಗಿರುವಂತಹ ಜಾಗ ನೀವಿರುವಂತದ್ದು ರೈಟಾ ಕಂಜೆಸ್ಟೆಡ್ ಜಾಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇಲ್ಲ ಅದಕ್ಕೆ ಈ ಪರಿಸ್ಥಿತಿ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ನೀವು ಮದ್ದು ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗ್ಬೋದು ನಿಮ್ಗೆ ಮದ್ದು ಮಾಡಿದ್ರು ನಾಟ್ಲಿಕ್ಕಿಲ್ಲ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಒಂದು ಒಳ್ಳೆಯ ಒಂದೊಳ್ಳೆ ವಾಸ್ತು ಪ್ರಕಾರ ಇರುವಂತಹ ಒಂದು ಮನೆಯನ್ನು ಸ್ವಲ್ಪ ದೊಡ್ಡ ಮನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಒಂದು ಸಾವಿರ ಸ್ಕ್ವೇರ್ ಫೀಟ್ ಆದ್ರೂ ಇರಬೇಕು ಅಂತ ಮನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ದಕ್ಷಿಣದ ಭಾಗ ಬಹಳ ಕ್ಲಿಯರ್ ಆಗಿರ್ಬೇಕು ಅಂತ ಮನೆಯನ್ನು ಹುಡುಕಿ ಹೋಗಿ ಖಂಡಿತ ಇವನಿಗೆ ಅದೇನು ತೊಂದರೆ ಬರಬೇಕು ಅದು ಬರಲ್ಲ ತುಂಬಾ ಚೆನ್ನಾಗಿರ್ತಾನೆ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದೆ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ರಾಹು ಮಹಾರಾಜ ತುಂಬಾ ಸಮಸ್ಯೆಯಲ್ಲಿದ್ದಾನೆ ರಾಹು ಮತ್ತು ಶನಿ ಹತ್ತಿರ ಹತ್ತಿರದಿಂದ ನಾನು ಇಷ್ಟು ಬೇ ನಿಮಗೆ ನೀವೇನ್ ಮಾಡಬೇಕು ಏನು ನೀವು ಮನೆಯಲ್ಲಿ ಅನ್ನ ಮಾಡ್ತೀರಾ ಅದರಲ್ಲಿ ಮೊದಲನೇ ಅನ್ನವನ್ನು ಸ್ವಲ್ಪ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಎಳ್ಳು ಮತ್ತೆ ಸ್ವಲ್ಪ ಮೊಸರನ್ನ ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕಾಗೆಗಳಿಗೆ ಇಡುವಂತ ಕೆಲಸವನ್ನು ಪ್ರತಿದಿನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಆನಂದ್ರೆ ಮನೆ ಚೇಂಜ್ ಮಾಡೋದು ಅತ್ಯುತ್ತಮವಾದ ಪರಿಹಾರ ಯಾಕಂದ್ರೆ ದಕ್ಷಿಣದ ಭಾಗ ಸರಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ದಕ್ಷಿಣದ ಭಾಗ ಸರಿ ಇರಬೇಕು ಅಂತ ಮನೆಗೆ ಹೋಗಿ ಈ ಒಂದು ಪ್ರಾಬ್ಲಮ್ ಏನ್ ಬರ್ತು ಅದರಲ್ಲಿ ರಿಲೀಫ್ ಆಗಲಿಕ್ಕೆ ಶುರುವಾಗುತ್ತೆ ಒಳ್ಳೇದಾಗ್ಲಿ ಸರ್ ರೈಟ್ ಅಲ್ಲ ಇದು ನಾನು ದಕ್ಷಿಣ ಭಾಗದ ಅಥವಾ ಅದು ಪ್ರಾಬ್ಲಮ್ ಸರ್ ಅದು ಎನರ್ಜಿ ನಿಲ್ಲುದಿಲ್ಲ ಅಂತೊಂಡು ವೀಕ್ ಆಗಿದೆ ಎನರ್ಜಿ ಅದು ಎನರ್ಜಿ ವೀಕ್ ತಲೆಗೆ ಸಮಸ್ಯೆ ಬರುವುದೇ ಅಲ್ಲಿಂದಲ್ವಾ ಸರ್ ಯಾಕಂದ್ರೆ ಅಗ್ನಿ ಅಗ್ನಿ ಸರಿ ಇರ್ಬೇಕು ಅಗ್ನಿ ಸರಿ ಇದಾಗ ತಲೆನೂ ಸರಿ ಇರ್ತದೆ ಇಲ್ಲಾಂದ್ರೆ ನಿಮ್ಗೆ ನಿಮ್ಗೂ ಕೂಡ ಪ್ರಾಬ್ಲಮ್ ಆಗುತ್ತಲ್ಲ ಭೂಮಿ ವಿಚಾರ ಮನೆ ವಿಚಾರ ಸಾಲದ ವಿಚಾರ ರಿಲ್ಯಾಕ್ಸೇಷನ್ ಇಲ್ಲ ಮಧ್ಯೆ ರಾತ್ರಿ ನಿದ್ದೆನೇ ಬರಲ್ಲ ಈ ಪರಿಸ್ಥಿತಿ ನಿಮ್ಗೂ ಇರ್ತದಲ್ವ ಸರ್ ಅಥ್ವಾ ಹಾಗಾದ್ರೆ ಈಗ ಗೊತ್ತಾಯ್ತು ಕ್ಲಿಯರ್ ಆಯ್ತಾ ನಿಮಗೆ ದಕ್ಷಿಣದ ಭಾಗದ ತೊಂದ್ರೆ ಉಂಟು ಅಂತ ಇದು ಪರಿಸ್ಥಿತಿ ಓಕೆನಾ ಈಗ ನಿಮಗೆ ನಿಮಗೆ ಹೇಳ್ತೇನೆ ಮತ್ತೆ ಕೂಡ ದಕ್ಷಿಣ ಭಾಗದಲ್ಲಿ ಇದು ಇದ್ದಾಗ ಏನು ಆಹ್ ನೀವು ಏನ್ ಹೇಳಿದ್ರೆ ಬಾಗಿಲುಂಟು ಅಂತ ಅಲ್ಲೊಂದು ಕೆಂಪು ಕಲರ್ ಮ್ಯಾಟ್ ಒಂದು ರೆಡ್ ಕಲರ್ ಮ್ಯಾಟ್ ಅನ್ನ ಸದ್ಯಕ್ಕೆ ತಂದು ಹಾಕಿ ಸರ್ ನೋಡು ಏನಾಗತ್ತಂತ ಓಕೆನಾ ಮನೆ ಮುಂದೆ ಮುಂದೆ ಅಲ್ಲ ಒಳಗಡೆ ಒಳಗಡೆ ಹೌದು ಸರ್ ಅಷ್ಟು ಮಾಡಿ ಮತ್ತೆ ಮನೆಯನ್ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಜಯಣ್ಣಣ್ಣ ಅವರೇ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಓಕೆನಾ ಹಾ ಸರಿ ಸರಿ ಓಕೆ ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಯಾರಿಗೆಲ್ಲ ತಲೆನೇ ಸರಿ ಇರೋದಿಲ್ಲ ತಲೆ ಸಿಡಿತಾ ಬರುತ್ತೆ ಅಲ್ಲೋ ಬಾರಿ ಬಾರಿ ತಲೆ ಸಿಡಿತಾ ಮೂರ್ಛೆ ಹೋಗುವಂಥದ್ದು ತೋ ಬಹಳ ಜಾಗ್ರತೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಅಗ್ನಿ ವೀಕ್ ಆದಾಗ ಈ ಸಮಸ್ಯೆಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಗ್ನಿ ಸರಿಯಾದ ವ್ಯೆಯಲ್ಲಿ ಅದಕ್ಕೇನು ಹೇಳೋದು ವಾಸ್ತುವಿಗೆ ತುಂಬಾ ಮಹತ್ವ ಕೊಡಿ ಅಂತ ರೈಟ್ ತಾನೆ ಕೆಲವರಿಗೆಲ್ಲ ಅರ್ಥನೇ ಆಗಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂತ ಇದು ಪರಿಸ್ಥಿತಿ ನಾವು ಕೂಡ ಏನು ಮಾಡುವಲ್ಲ ಯಾಕಂದರೆ ಎಲ್ಲಿ ಅದು ರಿಪೇರಿ ಮಾಡಬೇಕು ಅಲ್ಲಿರೇ ಸರಿ ಮಾಡಬೇಕಾದ್ರೆ ಬೇರೆ ಕೆಲವರಲ್ಲಿ ರಿಪೇರಿ ಆಗಲಿಕ್ಕೆ ಬಿಡುವುದಿಲ್ಲ ಅದು ಕೆಲವೊಂದರಲ್ಲಿ ಅದು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಈ ಪರಿಸ್ಥಿತಿ ರೈಟ್ ತಾನೇ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯಿತು ಮಕರ ಲಗ್ನದವರಿಗೆ ಹನುಮಾನ್ ಚಾಲಿಸ ಪಠನೆ ಮಾಡುವಂಥದ್ದು ಹನುಮಂತ ದೇವರನ್ನು ಫಾಲೋ ಮಾಡುವಂಥದ್ದು ಮತ್ತು ಗುರುಗಳನ್ನು ಫಾಲೋ ಮಾಡುವ ಅತ್ಯುತ್ತಮವಾದ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮಗೊಂದು ಮನೆ ಆಗಬೇಕು ನೀವು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಿದರೆ ಒಳ್ಳೆ ರೀತಿ ರಿಸಲ್ಟ್ ಬಂದೇ ಬರುತ್ತೆ ತೊಂದರೆ ಇಲ್ಲ ಚೆನ್ನಾಗಿ ಹೋಗ್ತೀರಾ ಮುಂದೆ ಓಕೆನಾ ಆನಂತರ ನೋಡಿ ಈ ಮಕರ ಲಗ್ನದವರಿಗೆ ಬಿಸ್ನೆಸ್ನ ವಿಚಾರಕ್ಕೆ ಬಂದಾಗ ಅದರಲ್ಲಿ ಏನು ತೊಂದರೆ ಇಲ್ಲಲ್ವಾ ಬಟ್ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು ಯಾಕಂದರೆ ಬುಧ ಒಂದು ಭಾಗ್ಯಾಧಿಪತಿ ಈ ಜಾತಕಕ್ಕೆ ರೈಟಾ ಮಕರ ಲಗ್ನ ರಾಶಿ ಜಾತಕಕ್ಕೆ ಬುಧ ಮಹಾರಾಜ ಒಂದು ಭಾಗ್ಯಾಧಿಪತಿ ಒಂದು ಭಾಗ್ಯಾಧಿಪತಿ ಕೆಲಸ ಮಾಡಿದಾಗ ಏನಾಗುತ್ತೆ ನಿಮಗೆ ಎಬಿಲಿಟಿ ಬರುತ್ತೆ ನಿಮಗೆ ಆ ಸ್ಟೇಬಲ್ ಬರುತ್ತೆ ಚೆನ್ನಾಗಿ ಮಾತಾಡ್ತೀರಾ ಬಿಸ್ನೆಸ್ ಮಾಡ್ತೀರಾ ಯಾವುದೇ ಬಿಸ್ನೆಸ್ ಇದ್ರೂ ಕೂಡ ನೀವು ಒಂದು ಆ ಡೇರಿಂಗಲ್ಲೇ ಅದನ್ನು ಹೋಗ್ತೀರಾ ಕಾನ್ಫಿಡೆನ್ಸನ್ನು ಇಟ್ಟುಕೊಂಡು ತೆಗೆದುಕೊಂಡು ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್ ಅಥವಾ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕೆ ಮಾಡಬಾರ್ದು ಹೇಳಿ ತೊಗೊ ಮಾಡಬೇಕು ರೈಟ್ ತಾನೇ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ಓಕೆನಾ ಆನಂತರ ನಿಮಗೆ ನೀವು ಒಂದು ಸ್ವಲ್ಪ ಜಾಗೃತಿ ಮಾಡಿ ಈಗ ನಿಮಗೆ ಮಕರ ಲಗ್ನ ಜಾತಕ ಮಕರ ರಾಶಿ ಜಾತಕ ಅಂದಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ಬಹಳಷ್ಟು ರಿಲೇಷನ್ಶಿಪ್ ಎಲ್ಲ ಬರುತ್ತೆ ಆಯಿತಾ ನೀವು ಮನೆ ಬಿಟ್ಟು ದೂರ ಹೋಗ್ತೀರಾ ಎಲ್ಲಿ ಬೇಕಾದರೂ ಕೂಡ ಈಗ ನಿಮ್ಮದು ಉಡುಪಿಯಲ್ಲಿ ಮನೆ ಇದ್ರೆ ನೀವು ಬ್ಯಾಂಗ್ಳೂರಿಗೆ ಹೋಗಬಹುದು ಬಾಂಬೆಗೆ ಹೋಗಬಹುದು ಕೆಲವರೆಲ್ಲ ವಿದೇಶಕ್ಕೆ ಟ್ರಾವೆಲಿಂಗ್ ಮಾಡ್ತಾರೆ ಪರವಾಗಿಲ್ಲ ಬಟ್ ಅಲ್ಲಿ ರಿಲೇಷನ್ಶಿಪ್ ಬಹಳಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪ್ರೀತಿ ಪ್ರೇಮ ಇದು ಕೆಲವರಿಗೆಲ್ಲ ಮದುವೆ ಆಗುವಂಥದ್ದು ಕೆಲವರಿಗೆಲ್ಲ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿರೋ ಇದೆಲ್ಲ ಬರುತ್ತೆ ಸೊ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ನಿಮಗೆ ಅತ್ಯುತ್ತಮದ ಪೀರಿಯಡ್ ಸ್ಟಾರ್ಟ್ ಆಗೋದು ತರ್ಟಿ ಟು ಬಂದ ನಂತರ ಮೂವತ್ತ ಎರಡನೇ ವಯಸ್ಸಿನ ನಂತರ ಆ ನೀವು ನಿಮ್ಮ ಒಂದು ಈ ಮ್ಯಾರಿಡ್ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಆಗೋದು ಅದಕ್ಕಿಂತ ಮುಂಚೆ ಎಂಜಾಯ್ ಮಾಡಲಿಕ್ಕಿಲ್ಲ ಅದಕ್ಕಿಂತ ಮುಂಚೆ ರಿಲೇಷನ್ಶಿಪ್ ಅದು ಇದು ಎಲ್ಲ ಮಾಡಿ ಏನು ಮಾಡ್ತೀರಾ ಪೆಟ್ ತಿಂದ್ಕೊಳ್ಬೇಕು ಅಷ್ಟೇ ರೈಟಾ ಪೆಟ್ಟು ತಿನ್ನಬೇಕು ಇನ್ಸಲ್ಟ್ ಆಗುತ್ತೆ ಇರಿಟೇಟ್ ಆಗುತ್ತೆ ಯಾವುದೇ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ ಕ್ರಿಯೇಟ್ ಆಗುತ್ತೆ ಈಗ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ ಈಗ ಜಾತಕದಲ್ಲಿ ಜಾತಕದಲ್ಲಿ ನಿಮ್ಮ ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಅಥವಾ ನಿಮ್ಮ ಸೆವೆಂತ್ ಹೌಸ್ ಅಂದ್ರೆ ಹೌಸ್ನ ಮೇಲೆ ಕರ್ಕಾಟಕ ರಾಶಿ ಬರ್ತದೆ ಅದರ ಮೇಲೆ ಗುರುವಿನ ದೃಷ್ಟಿ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಕೊಡ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಾನು ನೋಡಿದ ಪ್ರಕಾರ ನಾವು ಸ್ಟಡಿ ಮಾಡಿದ ಪ್ರಕಾರ ಒಂದು ಏಯ್ಟಿ ಫೈವ್ ಜಾತಕವನ್ನು ನೀವು ಮಕರ ಲಗ್ನ ಮಕರ ರಾಶಿಯವರನ್ನ ಇಟ್ಟುಕೊಂಡು ನೋಡಿದಾಗ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ರಿಲೇಷನ್ಶಿಪ್ ಪ್ರಾಬ್ಲಮ್ ಬಂದಿರುವಂತದ್ದು ಇನ್ಸಲ್ಟ್ ಆಗಿರುವಂಥದ್ದು ತೊಂದರೆಗಳು ಕ್ರಿಯೇಟ್ ಆಗಿರುವಂಥದ್ದು ಒಂದಷ್ಟು ರಿಲೇಷನ್ಶಿಪ್ ಡ್ರಾಪ್ ಆಗಿರುವಂಥದ್ದು ಅದರಲ್ಲಿ ಮೆಂಟಲ್ ಟೆನ್ಷನ್ನ ತೆಗೆದುಕೊಂಡಿರುವಂಥದ್ದನ್ನು ತುಂಬಾ ನಾನು ನೋಡಿರುವಂಥದ್ದು ಸ್ಟಡಿ ಮಾಡಿರುವಂಥದ್ದು ಅದಕ್ಕೋಸ್ಕರ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಯಾವಾಗ ಒಳ್ಳೆಯದಾಗುತ್ತೆ ಮೂವತ್ತೆರಡು ಬರಬೇಕು ತರ್ಟಿ ಟೂ ಬರಬೇಕು ತರ್ಟಿ ಟೂ ಬಂದಾಗ ನೋಡಿ ನಿಮ್ಮ ಲೈಫಲ್ಲಿ ಅದೇ ನಿಮಗೆ ಮ್ಯಾರಿಡ್ ಲೈಫಲ್ಲಿ ಅಪ್ಸ್ಟ್ರಕಲ್ಸ್ ಉಂಟು ಅದು ದೂರ ಆಗುತ್ತೆ ಕೆಲಸದಲ್ಲಿ ಅಪ್ಸ್ಟ್ರಕಲ್ಸ್ ಉಂಟು ಅದು ದೂರ ಆಗುತ್ತೆ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ನಿಮಗೆ ಅದು ಸಹಾಯ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಬಟ್ ಈ ಸಮಯದಲ್ಲಿ ನಿಮ್ಮ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಂದೆಗೆ ಪ್ರಾಬ್ಲಮ್ ಆಗುತ್ತೆ ಅದು ವಿಚಾರ ಬೇರೆ ಬಟ್ ನೀವಂತೂ ಸ್ಟೇಬಲ್ ಆಗ್ತೀರ ಅಲ್ವಾ ತಂದೆಗೆ ಸಮಸ್ಯೆ ಆಯಿತು ಅವ್ರನ್ನ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಿರಿ ಅವ್ರ ಜೊತೆ ಮಾತಾಡಿ ಎಲ್ಲ ಮಾಡಿ ನೀವು ಪರವಾಗಿಲ್ಲ ಬಟ್ ಏನೇ ಇದ್ದರೂ ಕೂಡ ಮೂವತ್ತೆರಡು ಬಂದಿಲ್ಲ ಈ ಜಾತಕ ಮುಂದುವರಿಯುವುದಿಲ್ಲ ಅದಕ್ಕೋಸ್ಕರ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಈಗ ಮುಂದಿನ ದಿನಗಳು ಬೇರೆ ವಿಷಯ ಓಕೆನಾ ಬಟ್ ನಿಮಗೊಂದು ಕೆಲವ್ರಿಗೆ ಏನಾಗುತ್ತೆ ಅದು ಸ್ಟೇಬಲ್ ತಾನೇ ಅಲ್ವಾ ಒಂದು ಲೈಫಲ್ಲಿ ಈಗ ನಾವು ಒಂದು ಕಲಿತು ಬಂದಿದ್ದೇವೆ ಕಾಲೇಜಿಂದ ಹೊರಗೆ ಬಂದಿದ್ದೇವೆ ಒಂದು ಕೆಲಸ ಆಗಬೇಕು ಅಂತ ಅದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸುಲಭದಲ್ಲಿ ಕೈಗೂಡುವುದಿಲ್ಲ ನಿಮಗೆ ಯಾಕಂದರೆ ನಿಮ್ಮ ಕಾನ್ಸನ್ಟ್ರೇಷನ್ ಬೇರೆ ಕಡೆ ಇರ್ತದೆ ನಿಮ್ಮ ಕಾನ್ಸಂಟ್ರೇಷನ್ ಏನು ಮಾಡ್ತೀರಾ ಎಲ್ಲ ಹುಡುಗಿಯರು ಅಥವಾ ಹುಡುಗಿಯರಾದ್ರೂ ಹುಡುಗರು ಇದರ ಕಡೆಗೇನೆ ಕಾನ್ಸಂಟ್ರೇಷನ್ ಹೋಗುತ್ತೆ ರಿಲೇಷನ್ಶಿಪ್ ಕಡೆಗೆ ಟ್ರಾವೆಲಿಂಗ್ ಮಾಡಿದ್ರ ಕಡೆಗೆ ತಿರುಗು ಬಗ್ಗೆ ಎಂಜಾಯ್ ಮಾಡೋದ್ರ ಬಗ್ಗೆ ಇದರಲ್ಲೆಲ್ಲ ಕಾನ್ಸಂಟ್ರೇಷನ್ ಬರುತ್ತೆ ಒಂದಷ್ಟು ಹೊರಗಿನ ವ್ಯಕ್ತಿಗಳು ನಿಮ್ಮನ್ನು ಸೇರ್ಕೊಂಡಿರ್ತಾರೆ ಒಂದಷ್ಟು ಬಾಹ್ಯ ಜಗತ್ತು ನಿಮ್ಮ ಜೊತೆ ಇರ್ತದೆ ಹೊರಗಿನ ವ್ಯಕ್ತಿಗಳು ನಿಮ್ಮನ್ನು ಅಟ್ರಾಕ್ಟ್ ಮಾಡಿರ್ತಾರೆ ಏನಾಗುತ್ತೆ ಲೈಫ್ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗುತ್ತೆ ತರ್ಟಿ ಟು ಬಂದ ನಂತರ ಏನಾಗುತ್ತೆ ಈ ಜಾತಕಕ್ಕೆ ಯಾರು ಶುಕ್ರನೇ ಯೋಗಕಾರಕ ಆಗದೆ ಶುಕ್ರನ ಎನರ್ಜಿನೂ ಡೆವಲಪ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಲೈಫಲ್ಲಿ ಸ್ಟೇಬಿಲಿಟಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರೋಗ್ರಾಮ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ಜ್ಯೋತಿಷದ ಅನುಭವ ಇದೆ ಯಾರೆಲ್ಲ ಮಕರ ರಾಶಿ ಮಕರ ಲಗ್ನದ ನಾನು ಹೇಳಿದ ಪ್ರೆಡಿಕ್ಷನ್ ಉಂಟಾ ಇಲ್ವಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದರೆ ನಾನು ಪರಿಹಾರ ಕೂಡ ಹೇಳಿದ್ದೇನೆ ನಿಮಗೆ ಪ್ರೆಡಿಕ್ಷನ್ ಕೂಡ ಮಾಡಿದ್ದೇನೆ ಗೊತ್ತಾಯ್ತಿಗೆ ಏನು ಮಾಡಬೇಕಂತ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನನ್ನ ಬಂಕಿ ಕೇಳ್ಬೇಕಿತ್ತು ಏನು ಬೇಕಮ್ಮ ಹೇಳಿ ಇಲ್ಲ ಅಂತ ಹೇಳ್ತು ಸರಿ ಇಲ್ಲ ಮತ್ತು ಮೊಗಳ ಬಂಕಿ ಕೇಳ್ಬೇಕು ಆಯ್ತಮ್ಮ ಎಲ್ಲಿಂದ ಕರೆ ಮಾಡೋದು ಹೇಳಿ

오케이 수수미단 대수로 오케이 수수미단 에게 ತೊ ಈ ಜಾತಕ ಮದುವೆ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಮದುವೆ ಡಿಲೆ ಅಂತ ಉಂಟಲ್ವಮ್ಮ ಏನು ಮಾಡ್ತೀರಾ ಈಗ ಮದುವೆ ಲೇಟ್ ಆಗುತ್ತೆ ಅಂತ ಹೊಂಡು ಈಗ ಮೂವತ್ತ್ಮೂರು ರನ್ನಿಂಗ್ ಆಗ್ತಾ ಆಗ್ತಾ ಅವ್ರಿಗೆ ತೊ ಮದುವೆ ಡಿಲೆ ಈ ಜಾತಕದ ಪ್ರಕಾರ ನೋಡಿಮ್ಮ ನಾನು ಹೇಳ್ತೀನಿ ಈ ಜಾತಕವನ್ನು ಪರ್ಸನಲ್ ಆಗಿ ತೆಗೆದುಕೊಂಡು ಬನ್ನಿ ಯಾಕಂದರೆ ನೀವೇನು ಮಾತಾಡ್ತಾ ಇದ್ದೀರಲ್ಲ ತೋ ನಿಮ್ಮ ಮನೆಯಲ್ಲಿ ಎನರ್ಜಿನೇ ಇಲ್ಲ ಅಂತೊಂಡು ಎನರ್ಜಿ ಇಲ್ಲ ಎಲ್ಲೊಂದು ಕಡೆ ಅಗ್ನಿಯ ಎನರ್ಜಿ ವೀಕ್ ಆಗಿದೆ ಅಗ್ನಿಗೆ ಸಂಬಂಧಪಟ್ಟಂತೆ ಅಲ್ಲೇ ಮಂಗಳ ಕಾರ್ಯ ನಡಿಲಿಕ್ಕೆ ಬಿಡುವುದಿಲ್ಲ ಅಷ್ಟೇ ಅಲ್ಲದು ತುಂಬನೇ ಟೆನ್ಷನ್ ಕ್ರಿಯೇಟ್ ಮಾಡಿದೆ ನಿಮಗೆ ನಿಮ್ಮ ಗಂಡನಿಂದಲೂ ಕೂಡ ಸುಖ ಇರೋದಿಲ್ಲ ಅಲ್ಲಿಂದಲೇ ಸಮಸ್ಯೆಯನ್ನು ಅನುಭವಿಸ್ಕೊಂಡು ಆಲ್ರೆಡಿ ಬಂದಿರ್ತೀರ ನೀವು ಈಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಉಂಟು ನಿಮಗೆ ಕಾಲಿಗೆ ಸಂಬಂಧಪಟ್ಟ ತೊಂದರೆಗಳನ್ನ ಅನುಭವಿಸ್ತಿರೋ ಸುಶೀಲ್ ಅವರೇ ಅಥವಾ ಏನ್ ಮಾಡ್ಬೇಕು ಅಥವಾ ದಯವಿಟ್ಟು ಈ ಜಾತಕವನ್ನು ಪರ್ಸನಲ್ ಆಗಿ ನಾನು ಮಂಗಳೂರಲ್ಲಿ ಬರುವ ಆದಿತ್ಯರ ಮಂಗಳೂರಲ್ಲಿ ಇರ್ತೇನೆ ಬಂದು ತೋರಿಸಿಮ್ಮ ನಾನು ನಿಮಗೆ ರೆಮಿಡಿಸ್ ಕೊಡ್ತೇನೆ ಮತ್ತೆ ಹೇಳ್ತೇನೆ ಏನ್ ಮಾಡ್ಬೇಕಂತ ಆ ನಂತರ ಹೋಗಿ ಮದುವೆ ಆಗುತ್ತಮ್ಮ ಯಾಕಂದ್ರೆ ಈ ಜಾತಕ ತುಂಬಾ ಸುಲಭ ಅಲ್ಲ ಅಂತೊಂಡು ಮದುವೆ ವಿಚಾರದಲ್ಲಿ ಮುಂದುವರಿಲಿಕ್ಕೆ ಓಕೆ ಯಾಕಂದ್ರೆ ಅಲ್ಲಿ ಈಗ ನಾನು ಮಗಳ ವಿಚಾರನೆ ಮಾತಾಡಬೇಕಾದ್ರೆ ಇಲ್ಲಿ ನನ್ನಿಂದ ಸಾಧ್ಯ ಆಗದಂತ ವಿಚಾರ ದಯವಿಟ್ಟು ಬಂದು ಭೇಟಿ ಮಾಡಿ ಒಳ್ಳೇದಾಗ್ಲಿ ಓಕೆನಾ ಎಸ್ ಒಳ್ಳದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ನಾನೇನೋ ಮಾತಾಡಿ ನಿಮಗೆ ಬೇಸರ ಬೇಕಾಗಿಲ್ಲ ರೈಟ್ ಓಕೆ ಎನಿವೆ ಇರಲಿ ತೋ ಮಕರ ಲಗ್ನದವರಿಗೆ ಈಗ ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ ರೈಟಾ ಈಗ ಮರಲಗ್ನವ್ರು ಮದುವೆ ಜೀವನ ನೋಡಿ ಏನಾಗಿತ್ತು ಗೊತ್ತಾ ಅಥವಾ ಕಷ್ಟಪಡ್ತಾರೆ ರೈಟಾ ಮದುವೆ ಆದ ತಕ್ಷಣ ಏನಾಗುತ್ತೆ ಎಂಟು ವಾರ ಎಂಟು ತಿಂಗಳು ಎಂಟು ವರ್ಷ ಕಷ್ಟ ಪಡಲೇಬೇಕು ಅಂತ ಉಂಟು ರೈಟ್ ತಾನೇ ಓಕೆ ಇದು ವಿಚಾರ ಕಷ್ಟಪಡ್ತೀರಾ ನೀವು ಬಟ್ ನಿಮಗೆ ಒಂದು ಸೊಲ್ಯೂಷನ್ ಏನುಂಟು ಗೊತ್ತಾ ಈಗ ನಿಮಗೆ ಮದುವೆ ಆಯಿತು ಅಂತ ಇಟ್ಕೊಳ್ಳಿ ಓಕೆ ನಿಮಗೆ ಮದುವೆ ಆಯಿತು ನಿಮ್ಮ ಪಾರ್ಟ್ನರ್ ಅಂತ ಪಟ್ಟೆ ಪಡ್ತಾರೆ ಸೊಲ್ಯೂಷನ್ ಏನು ಉಂಟು ನಿಮ್ಮ ಪಾರ್ಟ್ನರ್ಗೆ ಕೆಲಸ ಉಂಟಾ ನೋಡಿ ರೈಟಾ ಈಗ ನಿಮ್ಮ ಫೀಮೇಲ್ ಜಾತಕ ಆದಾಗ ಆಲ್ರೆಡಿ ಕೆಲಸದಲ್ಲಿರ್ತಾರೆ ಅದು ಪರವಾಗಿಲ್ಲ ಮ್ಯಾನೇಜೇಬಲ್ ಅದೇ ನಿಮ್ಮ ಮೇಲ್ ಜಾತಕ ಅಂದಾಗ ಏನಾಗುತ್ತೆ ಕೆಲವೊಮ್ಮೆ ಹುಡುಗಿಯರಿಗೆ ಕೆಲಸ ಆಗ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಹಾಗಾದರೆ ಅವರನ್ನು ಕೆಲಸದಲ್ಲಿ ಸೇರಿಸ್ಬೇಕಂತ ಕೆಲಸ ಪ್ರಯತ್ನ ಮಾಡಬೇಕು ಅಥವಾ ಅವರು ಕೆಲಸ ಮಾಡ್ಕೊಂಡಿರಬೇಕು ಅಂತ ಒಂದು ಇಂಡಿಕೇಶನ್ ಮೇ ಬಿ ಇದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಹೇಳ್ತೇನೆ ಯಾಕೋ ಗೊತ್ತಿಲ್ಲ ಅವರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಆ ಮೂಮೆಂಟಲ್ಲಿ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಮದುವೆ ಜೀವನ ಸುಗಮವಾಗಿ ನಡಿಬೇಕಾದರೆ ಒಂದನೇದಾಗಿ ಗುರುವಿನ ಆರಾಧನೆ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ಆನಂತರ ಏನು ಮಾಡಬೇಕು ನಿಮ್ಮ ಪಾರ್ಟ್ನರನ್ನು ಕೆಲಸಕ್ಕೆ ಕಳಿಸುವಂತಹ ಒಂದು ಪ್ರಮೇಯವನ್ನು ನೀವು ಮಾಡಲೇಬೇಕಾಗುತ್ತೆ ಅದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತೇವೆ ಓಕೆನಾ ಆನಂತರ ಈ ಜಾತಕಕ್ಕೆ ಮದುವೆ ಇದು ಮದುವೆ ಅಲ್ಲ ಈ ಜಾತಕಕ್ಕೆ ಈ ಮನೆ ವಿಚಾರ ಇದೆಲ್ಲ ಅಚಾನಕ್ಕಾಗಿ ಆಗುವಂಥದ್ದು ನೀವು ಎಣಿಸದೇ ಇರುವಂತೆ ಮನೆ ಆಗುತ್ತೆ ನಿಮಗೆ ಅಲ್ವಾ ನೀವು ಅಚಾನಕ್ಕಾಗಿ ಅಲ್ವಾ ಇವತ್ತಿವತ್ತು ಥಾಟ್ಸ್ ಇರಲಿಲ್ಲ ನಾಳೆ ಥಾಟ್ಸ್ ಬಂತು ಎರಡು ಮೂರು ತಿಂಗಳವರೆಗೆ ಮನೆ ಆಯಿತು ಆಗಿ ಆಗುತ್ತೆ ಅಲ್ವಾ ಬೈ ಆಗಿ ಆಗುತ್ತೆ ನೀವು ಶ್ರಮ ಪಡಬೇಕಂತ ಆ ರೀತಿಯಾಗಿ ಆಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿ ಆನಂತರ ಒಂದು ಮಾತು ನೆನಪಿಟ್ಕೊಳ್ಳಿ ಲಗ್ನ ಮಕರ ರಾಶಿಯವರು ನಿಮಗೆ ವಿಶೇಷ ರೀತಿಯಲ್ಲಿ ಮನೆ ಆದ ನಂತರನೇ ವಾಹನ ತಗೊಂಡ ನಂತರನೇ ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಅದು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ ಮೇಡಮ್ ಕುಂಭ ಕುಂಭರಾಶಿ ಕುಂಭಲಗ್ನದವರಿಗೆ ರೈಟ್ ತಾನೇ ಕುಂಭರಾಶಿ ಕುಂಭಲಗ್ನದವರಿಗೆ ಇವರು ಕೂಡ ಬಿಸ್ನೆಸ್ ಮಾಡ್ಬೋದಪ್ಪ ತುಂಬ ಚೆನ್ನಾಗಿದ್ದು ವರ್ಕ್ ಆಗುವಂಥದ್ದು ಪರವಾಗಿಲ್ಲ ಎಲ್ಲ ಟೆಕ್ನಿಕಲ್ ನಾಲೆಜ್ ಇದೆ ಟಿ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಬಳಸ್ಕೊಂಡು ಇವರೆಲ್ಲ ಕೆಲಸ ಮಾಡ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅದರಲ್ಲಿ ಹೋಗ್ತಾರೆ ಕೂಡ ಇದರ ಬಗ್ಗೆ ಮೊನ್ನೆನೇ ಮಾತಾಡಿದ್ದೇನೆ ಮತ್ತು ಇದನ್ನು ರಿಪೀಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಇವರೆಲ್ಲ ಹೇಗಿರ್ತಾರೆ ಅಂದರೆ ಮಕರ ರಾಶಿ ಇರ್ಬೋದು ಮಕರ ಲಗ್ನ ಇರ್ಬೋದು ಎಲ್ಲ ಕೆಲ್ಸ ಯಾವುದೇ ಒಂದು ಕೆಲಸವನ್ನು ಕೂಡ ಅದು ಫಿನಿಶ್ ಫಿನಿಶಾಗೋರಿಗೆ ಬಿಡಲ್ಲ ರೈಟ್ ತಾನೇ ಅದು ಅವ್ರಿಗೆ ಆ ಇಚ್ಛೆ ಪೂರ್ತಿ ಆಗಬೇಕು ಆ ಇಚ್ಛೆ ಪೂರ್ತಿ ಆದ ನಂತರ ಇವರು ಉಸಿರು ತಗೊಳ್ತಾರ ಆಯ್ತಪ್ಪ ಈಗ ಸರಿ ಆಯಿತು ತೊಂದರೆ ಇಲ್ಲ ಅಂತ ಈ ಪರಿಸ್ಥಿತಿ ಇವರಲ್ಲಿ ಇದ್ದೇ ಇರ್ತದೆ ಒಳ್ಳೆಯ ಲಕ್ಷಣ ಪರವಾಗಿಲ್ಲ ಅಂತ ಹೇಳ್ದೇ ಚೆನ್ನಾಗಿ ಹೋಗ್ತಾರೆ ಬಟ್ ಈ ಜಾತಕಕ್ಕೆ ಕೂಡ ಈ ಜಾತಕ ಏನತ್ತೆ ಈ ಜಾತಕಕ್ಕೂ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಒಂದು ವೇಳೆ ಅನ್ಸ್ಕೊಳ್ಳಿ ನಿಮ್ಮ ಹೆಸರು ಪಿ ಅಕ್ಷರದಿಂದ ಎಮ್ ಅಕ್ಷರದಿಂದ ಎಸ್ ಅಕ್ಷರದಿಂದ ಬಂತು ಅಂತ ಇಟ್ಕೊಳ್ಳೋಣ ಕುಂಭ ಲಗ್ನದ ಜಾತಕ ನಿಮ್ಮದು ಅಥವಾ ಕುಂಭ ರಾಶಿಯ ಜಾತಕ ನಿಮ್ಮದು ಈಗ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಗ್ಬೋದು ತಂದೆಯಿಂದ ಸುಖದಲ್ಲಿ ತೊಂದರೆ ಕ್ರಿಯೇಟ್ ಆಗ್ಬೋದು ಅಥವಾ ತಂದೆಯಿಂದ ಸುಖ ಸರಿಯಾದ ರೀತಿಯಲ್ಲಿ ನಿಮಗೆ ಸಿಗಲಿಕ್ಕಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಮ್ಯಾನೇಜಬಲ್ ತೊಂದರೆ ಇಲ್ಲ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ರಾಹುಗೆ ಪರಿಹಾರ ಮಾಡಿದಾಗ ರಾಹು ಮಹಾರಾಜನಿಗೆ ಪರಿಹಾರ ಮಾಡಿದಾಗ ಈ ಜಾತಕ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ನಿಮಗೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಈ ಜಾತಕದ ಪ್ರಕಾರ ಇದೆ ಟೆಕ್ನಿಕಲ್ ನಾಲೆಜನ್ನು ಪಡ್ಕೊಂಡು ನಿಮಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಅದು ಕೂಡ ವಿದೇಶ था था तीरा तीरा ಿ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಕೆಲಸ ಮಾಡೋದೇ ಅಲ್ಲಿ ಇಕ್ವಿಪ್ಮೆಂಟನ್ನು ಬಹಳ ಚೆನ್ನಾಗಿ ನೀವು ಬಳಸುವಂಥದ್ದು ಎಲ್ಲ ಇದ್ದೇ ಇರುತ್ತೆ ಖಂಡಿತ ಅದನ್ನು ಬಳಸ್ಕೊಂಡು ನೀವು ಕೆಲಸದಲ್ಲಿ ಕೂಡ ಪ್ರೋಗ್ರೆಸ್ ಆಗ್ಬೋದು ಎಲ್ಲ ರೀತಿ ಮುಂದುವರಿಬೋದು ಪರವಾಗಿಲ್ಲ ಬಟ್ ರಿಸಲ್ಟ್ ಯಾವಾಗ ಮೂವತ್ತ ಐದನೇ ವಯಸ್ಸಿನ ನಂತರ ಅಲ್ಲಿವರೆಗೆ ಅಷ್ಟು ಸುಲಭದಲ್ಲಿ ಈ ಜಾತಕಕ್ಕೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ರಿಸಲ್ಟ್ ಬರುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಇದೆ ಬಟ್ ಇಲ್ಲೇನಾಗುತ್ತೆ ನಿಮಗೆ ನಿಮಗೆ ಈಗ ಎಲ್ಲ ಒಂದು ಕಡೆ ಲೈಫಲ್ಲಿ ತುಂಬ ಚೆನ್ನಾಗಿ ಹೋಗಬೇಕು ಅಲ್ವಾ ಎಲ್ಲ ರೀತಿಯಲ್ಲಿ ಜಯ ಗಳಿಸಬೇಕು ನಾನು ಹೇಗಪ್ಪ ಇರಬೇಕು ಟೆಕ್ನಿಕ್ ಹೇಳಿಕೊಡ್ತೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ನೋಡಿ ಅದು ಲಗ್ನ ಯಾವುದು ಕುಂಭರಾಶಿ ಕುಂಭರಾಶಿ ಮತ್ತು ಅದು ರಾಹುವಿನ ಲಗ್ನ ರಾಹು ಮತ್ತು ಶನಿಯ ಲಗ್ನ ಸ್ಟ್ರಗಲ್ ಅಂತೂ ಮಾಡಿಸ್ತಾನೆ ಅಥವಾ ಮೋಸ ಅಂತೂ ಮಾಡಿಸ್ತಾನೆ ಪ್ರಾಬ್ಲಮ್ ಆಗುತ್ತೂ ಆಗುತ್ತೆ ಒಂದೇ ನಿಮ್ಮಿಂದ ಮೋಸ ಆಗ್ಬೋದು ಇಲ್ಲ ನಿಮಗೆ ಮೋಸ ಆಗ್ಬೋದು ಬಾಹ್ಯ ವ್ಯಕ್ತಿಗಳು ನಿಮ್ಮ ಜೊತೆ ಜಾಸ್ತಿ ಬೆರೆತಿರ್ತಾರೆ ಹೊರಗಿನ ವ್ಯಕ್ತಿಗಳು ನಿಮ್ಮನ್ನು ಯಾವಾಗಲೂ ಕನೆಕ್ಟ್ ಆಗ್ತಾನೆ ಇರ್ತಾರೆ ವಿದೇಶಕ್ಕೆ ಹೋಗುವಂಥ ಯೋಗ ವಿದೇಶಿ ವ್ಯಕ್ತಿಗಳ ಜೊತೆಗೆ ಇರುವಂಥ ಯೋಗ ಭಾಗ್ಯ ಈ ಜಾತಕಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಇಂದಲ್ಲ ನಾಳೆ ಅದು ನಿಮ್ಮ ನಿಮ್ಮ ಪಾಲಿಗಂತೂ ಬಂದೇ ಬರುತ್ತೆ ಓಕೆನಾ ಬಟ್ ಅಲ್ಲಿ ಪ್ರಾಬ್ಲಮ್ ಏನು ಉಂಟಂದ್ರೆ ರಾಹು ಅಥವಾ ಕುಂಭರಾಶಿ ಇದೆರಡು ಕೂಡ ಬಹಳ ಶಾರ್ಟ್ಕಟ್ಟನ್ನು ಯೂಸ್ ಮಾಡುವಂಥದ್ದು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಶಾರ್ಟ್ಕಟ್ಟಲ್ಲಿ ಹೋಗಬಾರ್ದು ಅದು ಕೂಡ ಕೆಟ್ಟ ಕೆಲಸ ಕಾರ್ಯ ಈಗ ನನಗೆ ಹಣ ಬೇಕು ಕದಿಲಿಕ್ಕೆ ಹೋಗೋದು ಯಾರಿಗೂ ಮೋಸ ಮಾಡೋದು ಅಲ್ವಾ ಇನ್ನೇನೋ ಮಾಡಿಕೊಂಡು ಏನೋ ಒಂದು ವಿಚಾರ ಹಣಕಾಸಿನ ಮೋಸ ಮಾಡೋದು ಶಾರ್ಟ್ಕಟ್ಟನ್ನು ಬಳಸೋದು ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಯಾವುದೋ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಅದಕ್ಕೆ ಇಷ್ಟು ಕೊಡಿ ಇದು ಕೊಡಿ ಅದು ಮಾಡಿ ಇದು ಶಾರ್ಟ್ಕಟ್ಟಲ್ಲಿ ಆಯ್ತು ಈಗ ಸೊ ಇದು ಕೂಡ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ಆನಂತರ ಯಾರಿಗೂ ತೊಂದರೆ ಕೊಡೋದು ಸುಳ್ಳೆ ಹೇಳೋದು ತೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಈ ಲಗ್ನ ಅಂತ ಏನಿದೆ ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೌನ್ ಆಗುತ್ತೆ ಅದರ ಅದರಲ್ಲಿ ಏನಾಗುತ್ತೆ ನಿಮಗೆ ಮುಂದಿನ ದಿನಗಳು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಬಂದೇವೆ ಇದನ್ನಷ್ಟು ಮಾಡುವ ಹಾಗಿಲ್ಲ ಏನು ಮಾಡಿಕೊಳ್ಬೇಕು ನೀವು ಅಲ್ವಾ ಏನು ಮಾಡಿದರೆ ನನಗೆ ಒಳ್ಳೆಯದಾಗ್ಬೋದಪ್ಪ ಹಿರಿಯರ ಸೇವೆ ಇದು ಅರ್ಥ ಮಾಡ್ಕೊಳ್ಬೇಕು ಹಿರಿಯರ ಸೇವೆ ಅಲ್ವಾ ನಿಮಗೆ ತಂದೆಯ ಸೇವೆ ತಾಯಿ ಸೇವೆ ಅಜ್ಜನ ಸೇವೆ ಅಜ್ಜಿಯ ಸೇವೆ ಅಥವಾ ಅನಾಥಾಶ್ರಮದಲ್ಲಿರೋರ ಸೇವೆ ಯಾರಾದರೂ ತುಂಬಾ ತುಂಬಾ ಸಫರ್ ಆಗಿದ್ದಾರೆ ಮೆಂಟಲ್ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿದ್ದಾರೆ ಅಂಥ ವ್ಯಕ್ತಿಗಳು ಯಾರಿದ್ದಾರೆ ಹುಚ್ಚರದಾರ ಇರುವಂತಹ ವ್ಯಕ್ತಿಗಳು ಅವರ ಸೇವೆ ಅವ್ರಿಗೇನಾದರೂ ಕೊಡುವುದು ಅಥವಾ ಅಂಥದ್ದೆಲ್ಲ ಸಂಸ್ಥೆ ಉಂಟು ಅಲ್ಲಿ ಹೋಗಿ ನೀವು ನಿಮ್ಮ ಸ್ಯಾಲ್ರಿಯಿಂದ ದಾನ ಮಾಡುದು ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮ ಕುಂಭ ಲಗ್ನಕ್ಕೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಲೈಫಲ್ಲಿ ಹಿಂತಿರುಗಿ ನೋಡಲಿಕ್ಕಿಲ್ಲ ಮತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ನೋಡಿ ಈ ಜಾತಕ ನೋಡಿ ಕುಂಭ ಲಗ್ನ ಜಾತಕ ನೀವೇನಾದರೂ ಮ್ಯಾನೇಜ್ ಮಾಡಿದರೆ ಉಂಟಲ್ವಾ ಈ ಜಾತಕ ನಿಮಗೆ ಯಾವಾಗಲೂ ಫೇವರೇಬಲ್ ಈ ಜಾತಕ ಏನು ತೊಂದರೆ ಆಗಲ್ಲ ಅಲ್ವಾ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಪ್ರಾಸ್ಪೆರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಜಾಗ ತಗೊಳ್ಳುವಂಥದ್ದು ಮನೆ ಮಾಡುವಂಥದ್ದು ಗಾಡಿ ತಗೊಳ್ಳುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಬಟ್ ಅದನ್ನು ಇಟ್ಕೊಳ್ಬೇಕಾದ್ರೆ ಆ ಯೋಗವನ್ನು ನೀವು ಬಳಸಬೇಕಾದ್ರೆ ಆದರೆ ನಾನು ಹೇಳಿದ್ದು ಟೆಕ್ನಿಕನ್ನು ಫಾಲೋ ಮಾಡಬೇಕಾಗುತ್ತೆ ಅದು ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಒಳ್ಳೇದುಂಟಪ್ಪ ಮನೆ ಮಾಡುವಂಥ ಯೋಗ ಉಂಟಾದ ಉಂಟು ಶಾರ್ಟ್ಕಟ್ಟಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದರೆ ಯಾರಿಗೂ ಮೋಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತೊ ಅದನ್ನೊಂದು ಮಾಡುವ ಹಾಗಿಲ್ಲ ಸುಳ್ಳು ಸುಳ್ಳು ಮಾತಾಡುವ ಹಾಗಿಲ್ಲ ಯಾವುದೇ ರೀತಿಯಲ್ಲಿ ಶಾರ್ಟ್ಕಟ್ಟಲ್ಲಿ ಹಣ ಮಾಡುವ ಹಾಗಿಲ್ಲ ಇದನ್ನು ನೆನಪಿಟ್ಕೊಳ್ಳಿ ಶಾರ್ಟ್ಕಟ್ ಯಾಕೆ ಬೇಕು ನಿಮಗೆ ಟೆಕ್ನಿಕಲ್ ನಾಲೆಜ್ಗೆ ಬೇಕಾಗಿ ಶಾರ್ಟ್ಕಟ್ ಬೇಕಾಗುತ್ತೆ ಅದನ್ನು ಫಾಲೋ ಮಾಡಿ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಬಳಸ್ಕೊಳ್ಳಿ ನಿಮ್ಮ ಕೆಲಸದಲ್ಲಿ ಅದು ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ ವಿದೇಶಕ್ಕೆ ಹೋಗಿ ಪರವಾಗಿ ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಶಾರ್ಟ್ಕಟ್ ಒಂದನ್ನು ಬಿಟ್ಟು ಅಲ್ವಾ ಆನಂತರ ಹಿರಿಯರ ಸೇವೆಯನ್ನು ಮಾಡೋದ್ರ ಮುಖಾಂತರ ಅಲ್ವಾ ನಿಮ್ಮ ಅಜ್ಜನ ಸೇವೆ ಅಜ್ಜಿ ಸೇವೆ ತಂದೆ ಸೇವೆ ತಾಯಿ ಸೇವೆ ಅನಾಥಾಶ್ರಮ ಅಥವಾ ಹುಚ್ಚರ್ ಅಂತ ಇರ್ತಾರೆ ತುಂಬಾ ಅಲ್ವಾ ಕೆಲವರೆಲ್ಲ ಈ ಹುಚ್ಚರನ್ನ ಹುಡುಕೊಂಡು ಬಂದೇ ಅವರನ್ನು ಟ್ರೀಟ್ ಮಾಡುವಂತಹ ಕೆಲವು ಸಂಸ್ಥೆಗಳಿವೆ ಅಂಥದ್ದೇನಾದರೂ ಒಂದು ಸಂಸ್ಥೆಗಳುಂಟು ದಯವಿಟ್ಟು ರೈಟಾ ಅದು ಎನ್ ಜಿ ಒ ಅಲ್ವಾ ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದರೆ ಗೌರ್ಮೆಂಟ್ಗೆ ಪ್ರೈವೇಟ್ ಪ್ರೈವೇಟಾಗಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಹೋಗಿ ನೀವು ಸ್ವಲ್ಪ ಹೆಲ್ಪ್ ಮಾಡಿದಾಗ ಸಹಾಯ ಮಾಡಿದಾಗ ಮೇ ಬಿ ನಿಮ್ಮ ಜಾತೆಗೆ ಏನುಂಟು ಅದು ನಾನು ಹೇಳ್ತೀನಿ ನಿಮಗೆ ತೊ ಇದನ್ನು ನೀವು ಫಾಲೋ ಮಾಡಿದಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಲೈಫಲ್ಲಿ ಸ್ಟೆಬಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಸ್ಟಾರ್ಟ್ ಆಗುತ್ತೆ ಇದನ್ನು ನೆನಪಿಟ್ಕೊಳ್ಬೇಕು ಓಕೆನಾ ಬಟ್ ನಿಮಗೊಂದು ಕಿವಿ ಮಾತು ಏನಂದರೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಮನೆ ಮಾಡುವಂಥ ಯೋಗ ಇದೆ ಜಾಗ ತಗೊಳ್ಬೋದು ವಾಹನ ಖರೀದಿ ಮಾಡ್ಬೋದು ನಿಮ್ಮ ಹಣಕಾಸೆಲ್ಲ ಮನೆಗೇ ವಿನಿಯೋಗ ಆಗುತ್ತೆ ತಾಯಿ ಮುಖಾಂತರ ತಾಯಿಗೆನೇ ಕೊಡ್ತೀರೇ ಇದೆಲ್ಲ ಓಕೆ ಆ ಕೂಡ ಬರುತ್ತೆ ಎಲ್ಲ ಬರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಮದುವೆ ಒಂದು ಆಗಬೇಡಿ ಅಂತ ಹೇಳಿದ್ರು ಮದುವೆ ಡಿಲೇ ಆಗಲಿಕ್ಕೆ ಪ್ರಯತ್ನ ಮಾಡಿ ಇಪ್ಪತ್ತೇಳು ಇಪ್ಪತ್ತೆಂಟು ಕಳೆದ ನಂತರ ಮ್ಯಾರೇಜ್ ಆಗಿ ಇಲ್ಲಾಂದರೆ ಮ್ಯಾರೇಜ್ ಒಂದು ವೇಳೆ ಆದರೆ ಕುಂಭಲಗ್ನದವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಡೆ ಮ್ಯಾರೇಜ್ ಆದರೆ ಡೆಫಿನೆಟ್ ಅದು ಪ್ರಾಬ್ಲಮ್ಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ಇದು ವಿಚಾರ ಇನ್ನು ನಾವು ಈ ಒಂದು ಬಿಸ್ನೆಸ್ನ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತದೆ ಪರವಾಗಿಲ್ಲ ನೀವು ಹೆಚ್ಚಾಗಿ ಪ್ರಾಡಕ್ಟಿವಿಟಿಗೆ ಬಿಸ್ನೆಸ್ ಅಲ್ಲೋ ಪ್ರಾಡಕ್ಟಿವಿಟಿಗೆ ಸಂಬಂಧವಾಗಿ ಯಾವುದೇ ಬಿಸ್ನೆಸ್ಸನ್ನು ಮಾಡುವುದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಏನಿಲ್ಲ ಒಂದು ಸಣ್ಣ ಮಟ್ಟಿನಲ್ಲಿ ಮನೆಯಲ್ಲೇ ಕುಳಿತುಕೊಂಡು ನೀವು ಹಪ್ಪಳ ತಯಾರು ಮಾಡೋದು ಉಪ್ಪಿನಕಾಯಿ ಮಾಡೋದು ಅಲ್ವಾ ಅದನ್ನು ಪ್ರಾಡಕ್ಟ್ ಮಾಡೋದು ಅದನ್ನು ನೀವು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋದು ತೊ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪ್ರಾಡಕ್ಟಿವ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಿಮಗೆ ಕೆಲಸ ಮಾಡುವಂಥದ್ದು ಖಂಡಿತ ನೀವು ಮಾಡಬಹುದು ಬೇರೆ ಬಿಸ್ನೆಸ್ ಕೂಡ ಮಾಡಬಹುದು ಬಟ್ ಬುಧನ ಪೊಸಿಷನ್ ನೋಡ್ಕೊಳ್ಬೇಕು ಯಾಕಂದ್ರೆ ಬುಧ ಈ ಜಾತಕಕ್ಕೆ ಪಂಚಮಾಧಿಪತಿ ಆದರೆ ಮತ್ತೊಂದು ಕಡೆ ಅಷ್ಟಮಾಧಿಪತಿ ಆದ ಒಂದು ಕಡೆ ಒಳ್ಳೆಯದನ್ನು ಮಾಡಿದರೆ ಮತ್ತೊಂದು ಕಡೆ ಡಿಸ್ಟರ್ಬೆನ್ಸ್ ಕೂಡ ಮಾಡುವಂತೆ ಆತ ಕೂತಿದ್ದಾರೆ ಅದಕ್ಕೋಸ್ಕರ ಎಂಟನೇ ಮನೆಯಲ್ಲಿ ಬುಧನ ಉಚ್ಚ ರಾಶಿ ಇರುವುದರಿಂದ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಯಾವುದೇ ಬಿಸ್ನೆಸ್ ಅನ್ನು ನೀವು ಮಾಡಿದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನು ಅಲ್ಲಿ ಏನಾದರೂ ಹೊಸತನ್ನು ಸ್ಟಾರ್ಟ್ ಮಾಡ್ತೀರಾ ಏನಾದರೂ ಹೊಸು ನಿಮ್ಮ ಪಾಲಿಗೆ ಬರುತ್ತೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಎಲ್ಲ ರೀತಿ ಅಚೀವ್ಮೆಂಟ್ ನಿಮಗೆ ಇರುತ್ತೆ ನೋಡಿ ಕುಂಭ ಲಗ್ನದ್ದು ಇದೆಲ್ಲ ಬಹಳ ಪ್ಲಸ್ ಆಯಿತು ಇಲ್ಲಾಂದರೆ ಏನಾಗುತ್ತೆ ಕೆಲವು ಲಗ್ನಕ್ಕೆ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ತೊಂದರೆ ಇರ್ತದೆ ಮೂವತ್ತರಿಂದ ಮೂವತ್ತೊಂಬತ್ತು ತೊಂದರೆ ಇರ್ತದೆ ನಲವತ್ತರಿಂದ ನಲವತ್ತೊಂಬತ್ತು ತೊಂದರೆ ಇರ್ತದೆ ಸೊ ನಿಮ್ಮ ಅದೃಷ್ಟ ನಿಮಗೆ ಅಂಥದ್ದೇನಿಲ್ಲ ಕಡಿಮೆ ಅಂದರೂ ಕೂಡ ಮೂವತ್ತೊಂಬತ್ತನೇ ವಯಸ್ಸಿನವರೆಗೂ ಅಂಥದ್ದೇನು ಪ್ರಾಬ್ಲಮ್ ಬರಲ್ಲ ನೀವು ಮ್ಯಾನೇಜ್ ಮಾಡಿದರೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಲೈಫನ್ನು ಲೀಡ್ ಮಾಡುವಂತಹ ಯೋಗ ಭಾಗ್ಯ ಭಗವಂತ ಆಲ್ರೆಡಿ ಕೊಟ್ಟು ಕಳಿಸಿದ್ದಾನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ನೀವು ನೋಡಬೇಕಾದಂಥ ಅನಿವಾರ್ಯ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ರೈಟ್ ತಾನೆ ಓಕೆನಾ ಇನ್ನು ಬಿಸ್ನೆಸ್ ಮಾಡಬೇಕಾದ್ರೆ ದಯವಿಟ್ಟು ಯಾರಾದರೂ ಜಾತಕವನ್ನು ತೋರಿಸಿ ಅದಕ್ಕೆ ಒಂದು ವಿಮರ್ಶೆಯನ್ನು ಪಡ್ಕೊಳ್ಳಿ ಏನಪ್ಪ ಬಿಸ್ನೆಸ್ ಮಾಡ್ಬೋದಾ ಮಾಡಬಾರ್ದಾ ಏನು ಮಾಡಬೇಕು ಕೆಲಸ ಮಾಡ್ಕೊಳ್ಬೇಕಾ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಟ್ ಇಷ್ಟಂತೂ ಹೇಳ್ತೇನೆ ಈ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ಬಿಸ್ನೆಸ್ ಒಂದು ಸೈಡಲ್ಲಿ ಆದರೆ ನೋಡಿ ಬಿಸ್ನೆಸ್ ಮಾಡೋದಾದ್ರೂ ಕೂಡ ನಾನು ಹೇಳಿದೆ ನಿಮಗೆ ಪ್ರೊಡಕ್ಟಿವಿಟಿ ಬಿಸ್ನೆಸ್ ಮಾಡ್ಬೇಕು ರೈತ ಇನ್ನು ನಿಮಗೆ ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡು ಮಾಡುವಂಥ ಬಿಸ್ನೆಸ್ ಅದು ಕೂಡ ನಿಮಗೆ ಕೈಗೂಡಿ ಬರುತ್ತೆ ಖಂಡಿತ ಅದನ್ನು ಮಾಡ್ಕೊಳ್ಬೋದು ಏನು ತೊಂದರೆ ಆಗಲ್ಲ ಅದರ ಜೊತೆಗೆ ರಹಸ್ಯ ವಿದ್ಯೆಗಳನ್ನು ನೀವು ಉಪಯೋಗ ಮಾಡಿಕೊಂಡು ಅದನ್ನೇ ನಿಮ್ಮ ಒಂದು ಟ್ರ್ಯಾಕನ್ನು ಬಿಸ್ನೆಸ್ ಟ್ರ್ಯಾಕಲ್ಲಿ ಹಾಕೊಂಡು ಕೂಡ ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ ಈಗ ನಿಮಗೆ ಜ್ಯೋತಿಷ್ಯ ಗೊತ್ತಿದೆ ವಾಸ್ತು ಗೊತ್ತಿದೆ ಸಂಖ್ಯಾಶಾಸ್ತ್ರ ಗೊತ್ತಿದೆ ಅಥವಾ ಇನ್ನಿತರ ಯಾವುದೇ ರಹಸ್ಯ ವಿದ್ಯೆಗಳು ನಿಮ್ಮ ನಿಮ್ಮಲ್ಲಿ ಇದೆ ತಂತ್ರ ಮಂತ್ರ ಯಂತ್ರ ಯಾವುದಾದ್ರೂ ಇದೆ ಅಲ್ಲಿ ಕೂಡ ನೀವು ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಬಿಸ್ನೆಸ್ ಟಾಕಿಗೆ ಹಾಕೊಳ್ಳೋದು ಕೂಡ ಇದು ಕೂಡ ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ ಸೊ ಇದನ್ನ ಮಾಡಿಕೊಂಡಾಗ ಕೂಡ ಏನಾಗುತ್ತೆ ಜಯಗಳಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗುತ್ತೆ ರೈಟಾ ಒಂದಂತೂ ನೆನಪಿಟ್ಕೊಳ್ಳಿ ನೀವೀಗೊಂದು ಸಾಧಾರಣ ಬಿಸ್ನೆಸ್ ಇರಿದ್ರೆ ಅಂತ ಇಟ್ಕೊಳ್ಳೋಣ ಒಂದು ಕ್ಯಾಂಟೀನ್ ಮಾಡಿದ್ರಿ ಒಂದು ಹೋಟೆಲ್ ಮಾಡಿದ್ರಿ ಒಂದು ಪಾನ್ ಶಾಪ್ ಮಾಡಿದ್ರಿ ಇನ್ನೊಂದು ಏನೋ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ ಅಲ್ವಾ ಅದಕ್ಕೆ ಸಂಬಂಧ ಆಗ ನೀವೇನು ಮಾಡಿ ದಾನ ಮಾಡಬೇಕಾಗುತ್ತೆ ಬಿಸ್ನೆಸ್ ಲ್ಲಿ ಬಂದಂತ ಒಂದಷ್ಟು ಪರ್ಸೆಂಟೇಜನ್ನು ತೆಗೆದಿಟ್ಟು ಅದನ್ನು ನೀವು ಯಾರಿಗಾದರೂ ಕೂಡ ಅದರಲ್ಲಿ ಯಾರಿಗೆ ಕೊಡಬೇಕು ಅನಾರೋಗ್ಯವಂತ ವ್ಯಕ್ತಿಗಳು ಯಾರು ಇರ್ತಾರೆ ಅನಾರೋಗ್ಯ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂತಹ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆ ನೀವೇನಾದರೂ ಈ ರೀತಿ ದಾನ ಮಾಡಿದಾಗ ಡೆಫಿನೆಟಾಗಿ ಆಗಿ ನಿಮ್ಮ ಬಿಸ್ನೆಸ್ ಮತ್ತೆ ದ್ವಿಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿರ್ತದೆ ಅನಾರೋಗ್ಯವಂತ ವ್ಯಕ್ತಿಗಳಿಗೇನೆ ಕೊಡಬೇಕು ಅದು ಹಾಸ್ಪಿಟಲಿಗೆ ಕೊಡ್ತೀರಾ ಅನಾಥಾಶ್ರಮಕ್ಕೆ ಕೊಡ್ತೀರಾ ಅಥವಾ ಎಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಅವರಿಗೆ ಕೊಡ್ತೀರಾ ಔಷಧಿ ತೆಗೆದುಕೊಂಡು ಕೊಡ್ತೀರಾ ಇದು ಕೆಲಸ ಮಾಡುತ್ತೆ ಯಾರಿಗೆಲ್ಲ ಅಂತಹ ಸೇವೆಯನ್ನು ಕೊಡ್ತೀರಾ ಆವಾಗ ಕುಂಭಲಗ್ನದವರ ಬಿಸ್ನೆಸ್ ಮೇ ಬಿ ನಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಜಾಯ್ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ನೋಡಿ ಕುಂಭಲಗ್ನರಿಗೆ ಭಗವಂತ ಒಳ್ಳೆ ಲೈಫನ್ನು ಕೊಟ್ಟು ಕಳಿಸಿರ್ತಾನೆ ಆಯ್ತಾ ಹಾಳು ಮಾಡಿಕೊಳ್ಳುವುದಿಲ್ಲ ನೀವೇ ಯಾಕಂದ್ರೆ ನಿಮಗೆಲ್ಲ ಶಾರ್ಟ್ ಕಟ್ಟಲ್ಲಿ ಹೋಗಬೇಕು ಹಣಕಾಸು ಮಾಡಬೇಕು ಲಾಭ ವಿಪರೀತ ರೀತಿಯಲ್ಲಿ ಬರಬೇಕು ಸ್ವಲ್ಪ ಲಾಭ ನಿಮಗಂತೂ ನಡೆಯುವುದಿಲ್ಲ ಈ ಒಂದು ವೀಕ್ನೆಸ್ ಅನ್ನು ನೀವು ಡ್ರಾಪ್ ಮಾಡಬೇಕಾಗುತ್ತೆ ಈ ವೀಕ್ನೆಸ್ ಅನ್ನು ಡ್ರಾಪ್ ಮಾಡಿದಾಗ ಲೈಫಲ್ಲಿ ಉನ್ನತ ಮಟ್ಟದ ಒಂದು ಸಕ್ಸಸ್ ಏನೋ ನಿಮ್ಮ ಪಾಲಿಗೆ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿದೆ ಅಲ್ವಾ ಅದಕ್ಕೇನೆ ಆ ಜಾತಕದ ಸೀಕ್ವೆನ್ಸ್ ನೋಡಿಕೊಂಡಾಗ ಜಾತಕಕ್ಕೆ ಏನನ್ನು ಕೊಡಬೇಕಪ್ಪ ನಾವು ಅದನ್ನು ಕೊಟ್ಟಾಗ ಜಾತಕ ಕೆಲಸ ಮಾಡುತ್ತೆ ಏನು ತೊಂದರೆ ಇಲ್ಲ ಅಲ್ವಾ ಯಾವುದೇ ಜಾತಕದಲ್ಲಿ ನೆಗೆಟಿವ್ ಅಂತ ಏನುಂಟು ಅದು ಇರ್ತದೆ ಬಟ್ ಅದನ್ನು ಸಾಲ್ವ್ ಮಾಡಿಕೊಳ್ಳಿ ಕೂಡ ನಮ್ಮಿಂದ ಕಾರ್ಮಿಕ ರೆಮಿಡಿಯನ್ನು ಬಳಸ್ಕೊಂಡು ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದಪ್ಪ ಪರವಾಗಿಲ್ಲ ಓಕೆ ಗೊತ್ತಾಯಿತು ಓಕೆ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ನಾಳೆ ಕಟ್ಪಾಡಿಯಲ್ಲಿ ಇರ್ತೇನೆ ಕಟ್ಪಾಡಿ ಮನೆಯಲ್ಲಿ ಜಾತಕ ನೋಡಲಿಕ್ಕೆ ಬೇಕಾದ ಯಾರಿಗಾದರೂ ಎರಡು ಜಾತಕವನ್ನು ತಂದು ತೋರಿಸಿ ತೋರಿಸಿ ನಿಮಗೆ ಏನು ವಿವರಣೆ ಬೇಕೋ ಅದನ್ನು ಖಂಡಿತ ಪಡ್ಕೊಂಡು ಹೋಗ್ಬೋದು ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಬಹಳಷ್ಟು ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಿದೆ ಬಟ್ ಸಮಯ ಮೀರ್ತೇನು ಲ್ಲ ಅದಕ್ಕೋಸ್ಕರ ನಾವೇನು ಮಾಡದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದೀವಿ ದೈ ಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್